हलो फ्रेंड्स सक टीवियली नावत्तु वन आफ द ग्रेटेस्ट मूवी नोड़ोण इन ग्रेटेस्ट मूवी अंत याकीन जीवन ओराड़ती प्रति व्यक्ति नोड़े रियल स्टोरी पर्सनल नानी मूवी के तुम कनेक्ट आगे एंड डेफिनेट निम्गू कूड़ा इष्टवागुत्ते नंबिके इदे सो वीडियो कोने वर्गू नोड़ता होगी एंड सिनेमा हेसरु 12th फेल मूवी मेन क्यारेक्टर ने बंद मनोज कुमार शर्मा यह मनोज कथे 1997 चंबल बिलगाव पीयूसी पास आगोदे काफी चीटी रेडी शुरुआत इन आतन फैमिली बेदे मनोज तंदे रामवीर आत निष्ठावंत गवर्नमेंट ऑफिसर ताई पुष्पा हाउस वाइफ एंड मनोज अण्णन कमलेश अष्टेल मनोज गोब तंगी कूड़ा इर्ताळे एंड कथेली मेन क्यारेक्टर बंद मनोज अज्जी मनोज लाइफली अदु कूड़ा केलवे दिन इंडियादल्ले टफेस्ट एग्जाम एदुरिसोदक्के डिसिशन तगोळ्ळोदक्के होग्ता इद्दीनि अंतलु हागू लाइफ गे एदुरागि मुन्नडेतीनि अंत ई कापी चीटिगळन्न रेडी माडबेकाद्रे अवनिगे गोत्तिरोदिल्ल आ टैमल्ली रामवीर गे सस्पेंशन लेटर बरुत्ते बिलगाव एरियाद एमएलए ब्लैक मार्केट अल्ली प्रजेगळिगे सिगबेकादंत सीटुगळन्न मारिकोळ्ता इर्ताने आद्रे आ सीटुगळेल्लवू कूड प्रजेगळिगे सेरिवे अंत फैल मेले सैन माडि कोडु अंत रामवीर्न मेलाधिकारी आतन मेले प्रेजर हाक्तने ಆದರೆ ರಾಮವೀರ್ ಅದಕ್ಕೆ ಬಿಲ್ಕುಲ್ ಒಪ್ಪೋದಿಲ್ಲ ಇನ್ನು ಸೈನ್ ಮಾಡೋದಕ್ಕೆ ಒಪ್ಪಿಕೊಳ್ಳದೆ ಹೋಗಿದ್ದರಿಂದ ಮೇಲಧಿಕಾರಿ ಚೌಹಾನ್ ತನ್ನ ಅಸಿಸ್ಟೆಂಟ್ ಕೇಳಿ ರಾಮವೀರ್ನ ಸಸ್ಪೆನ್ಷನ್ ಲೆಟರ್ ಅನ್ನು ಟೈಪ್ ಮಾಡು ಅಂತ ಹೇಳ್ತಾನೆ ಇದರಿಂದ ಸಿಟ್ಟಾಗಿ ಹೋದಂತ ರಾಮವೀರ್ ನೀನು ಮತ್ತು ನಿನ್ನ ಎಂಎಲ್ಎ ಕರಪ್ಷನ್ ಮಾಡ್ತಾ ಆ ಫೈಲ್ಗೆ ಸೈನ್ ಮಾಡದೆ ಹೋಗಿದ್ದಕ್ಕೆ ನನ್ನನ್ನು ಸಸ್ಪೆಂಡ್ ಮಾಡ್ತೀರಾ ಅಂತ ಕಾಲಲ್ಲಿದ್ದಂತ ಚಪ್ಪಲಿ ತೆಗೆದುಕೊಂಡು ಚೌಹಾನ್ ಮುಖಕ್ಕೆ ಹೊಡಿತಾನೆ ಇನ್ನು ಇದಾದ ನಂತರ ಚೌಹಾನ್ ಅಸಿಸ್ಟೆಂಟ್ ರಾಮವೀರ್ನ ಸಸ್ಪೆನ್ಷನ್ ಲೆಟರ್ ಅನ್ನು ತೆಗೆದುಕೊಂಡು ಅವನ ಮನೆಗೆ ಬಂದು ಅರೆಗಂಟಾಗಿ ಮಾತಾಡ್ತಾನೆ ಆದರೆ ರಾಮವೀರ್ ನಾನು ಆ ಸಸ್ಪೆನ್ಷನ್ ಲೆಟರ್ ಅನ್ನು ತಗೊಳ್ಳೋದಿಲ್ಲ ಅಂತ ಆ ಅಸಿಸ್ಟೆಂಟ್ಗೆ ಮುಖಕ್ಕೆ ಹೊಡೆದಾಗಿ ಹೇಳ್ತಾನೆ ಇನ್ನು ಇದರಿಂದಾಗಿ ರಾಮವೀರ್ನ ಮದರ್ ಮಗನ ಮೇಲೆ ಸಿಟ್ಟಾಗಿ ಮನೆಗೆ ಬಂದಂತ ಅತ್ತೆಯನ್ನ ಹೀಗೆ ಮಾತಾಡ್ಸೋದು ಅಂತಾಳೆ ಮತ್ತು ಚೌಹಾನ್ನ ಅಸಿಸ್ಟೆಂಟ್ ಅನ್ನ ಹತ್ರಕ್ಕೆ ಕರೆದು ಆ ಲೆಟರ್ ಅನ್ನು ಕೊಡು ಅಂತಾಳೆ ಇನ್ನು ಆ ಅಸಿಸ್ಟೆಂಟ್ ಆಕೆಗೆ ಸಸ್ಪೆನ್ಷನ್ ಲೆಟರ್ ಅನ್ನು ಕೊಟ್ಟಾಗ ಆ ಅಜ್ಜಿ ಅವನ ಕೈಯನ್ನು ಹಿಡ್ಕೊಳ್ತಾಳೆ ಏ ಕಮಲೇಶ್ ಗನ್ ಅನ್ನು ತಗೊಂಡ್ ಬಾ ಇವನಿಗೆ ಎಷ್ಟು ಧೈರ್ಯ ಇದ್ರೆ ನಿಮ್ಮ ಅಪ್ಪನ ಸಸ್ಪೆನ್ಷನ್ ಲೆಟರ್ ಅನ್ನ ಕೊಡೋದಕ್ಕೆ ಇಲ್ಲಿಗೆ ಬರ್ತಾನೆ ಅಂತ ಜೋರಾಗಿ ಕೂಗಿ ಹೇಳ್ತಾಳೆ ಇನ್ನು ಕಮಲೇಶ್ ಗನ್ ಅನ್ನು ತೆಗೆದುಕೊಂಡು ಹೊರಕ್ಕೆ ಬರ್ತಾನೆ ಆದ್ರೆ ಕಮಲೇಶ್ನ ಮದರ್ ಅವನನ್ನ ಶೂಟ್ ಮಾಡದಂತೆ ತಡಿತಾಳೆ ಆದ್ರೆ ಅಕಸ್ಮಾತ್ ಆಗಿ ಗನ್ನಿಂದ ಫೈರ್ ಆಗುತ್ತೆ ಅಂಡ್ ಅದೇ ಟೈಮಲ್ಲಿ ಪೊಲೀಸರು ಅವರ ಮನೆ ಹತ್ರಕ್ಕೆ ಬರ್ತಾರೆ ಮತ್ತು ಚೌಹಾನ್ ಅಸಿಸ್ಟೆಂಟ್ ತಂದಿದ್ದಂತಹ ಸಸ್ಪೆನ್ಷನ್ ಲೆಟರ್ ಅನ್ನ ಬಲವಂತವಾಗಿ ರಾಮವೀರ್ನ ಮನೆಗೆ ಅಂಟಿಸ್ತಾರೆ ಇನ್ನು ಇದೆಲ್ಲವನ್ನು ಕೂಡ ನಮ್ಮ ಮೈನ್ ಕ್ಯಾರೆಕ್ಟರ್ ಆದಂತ ಮನೋಜ್ ಭಯದಿಂದ ನೋಡ್ತಾ ಸೈಡಲ್ಲಿ ಇದ್ದು ಹೋಗ್ತಾನೆ ಇನ್ನು ರಾತ್ರಿ ಊಟ ಮಾಡುವಂತ ಸಮಯದಲ್ಲಿ ರಾಮವೀರ್ ನಾನು ಈ ಸಸ್ಪೆನ್ಷನ್ ಬಗ್ಗೆ ಕೋರ್ಟ್ಗೆ ಹೋಗಿ ಇವರೆಲ್ಲರೂ ಮಾಡ್ತಾ ಇರುವಂತ ಅನ್ಯದ ಬಗ್ಗೆ ಕೋರ್ಟಲ್ಲಿ ಫೈಟ್ ಮಾಡ್ತೀನಿ ಅಂತ ಹೇಳ್ತಾನೆ ಆಗ ರಾಮವೀರ್ನ ತಾಯಿ ಕೂಡ ನಿನ್ನ ತಂದೆ ದೇಶಕ್ಕೋಸ್ಕರ ಹೋರಾಡಿ ಪ್ರಾಣ ಬಿಟ್ರು ಹಾಗಾಗಿ ಈ ಭ್ರಷ್ಟರನ್ನ ಸುಮ್ಮನೆ ಬಿಡೋದಕ್ಕೆ ಹೋಗ್ಬೇಡ ಅಂತಾಳೆ ಆದ್ರೆ ಪುಷ್ಪಾ ಮಾತ್ರ ತನ್ನ ಗಂಡನ ಜೊತೆ ಮಾತಾಡ್ತಾ ನೀವು ಸಿಟಿಗೆ ಹೊರಟೋದ್ರೆ ಈ ಮನೆ ಹೇಗೆ ನಡೆಯುತ್ತೆ ಅಂತ ಹೇಳ್ತಾಳೆ ಆದ್ರೆ ಆ ಟೈಮಲ್ಲಿ ಮನೋಜ್ನ ಅಜ್ಜಿ ಮಾತ್ರ ನಾನು ನನಗೆ ಬರ್ತಾ ಇರುವಂತ ಪೆನ್ಷನ್ ದುಡ್ಡಲ್ಲಿ ಒಂದು ಪೈಸೆ ಕೂಡ ಕೊಡೋದಿಲ್ಲ ಅಂತಾಳೆ ಇನ್ನು ಮನೋಜ್ ಹೇಗಾದ್ರೂ ಮಾಡಿ 12th ಪಾಸ್ ಆಗಿ ಏನೋ ಒಂದು ಕೆಲಸ ಮಾಡ್ತಾ ಮನೆಗೆ ಸಹಾಯವಾಗಿರ್ಬೇಕು ಅಂತ ಅಂದ್ಕೊಳ್ತಾನೆ ಇನ್ನು ಮನೋಜ್ ಓದ್ತಾ ಇರುವಂತ ಸ್ಕೂಲ್ ಕೂಡ ಎಂಎಲ್ಎ ದೇನೆ ಪ್ರತಿ ವರ್ಷವೂ ಕೂಡ ಆ ಸ್ಕೂಲಲ್ಲಿ ಮಾಸ್ ಕಾಪಿಯಿಂಗ್ ನಡೀತಾ ಇರುತ್ತೆ ಇನ್ನು ಅಷ್ಟೆಲ್ಲ ಕಾಪಿ ಹೊಡೆದ್ರು ಕೂಡ ಆ ಸ್ಕೂಲಲ್ಲಿ ಇರುವ ಅರ್ಧಕ್ಕರ್ಧ ಸ್ಟೂಡೆಂಟ್ಸ್ ಫೇಲ್ ಆಗ್ತಾನೆ ಇರ್ತಾರೆ ಹಾಗಾಗಿ ಈ ವರ್ಷದ ಇನ್ವಿಸಿಲೇಟರ್ ನಿಮ್ಮ ಹತ್ರ ಇರುವಂತ ಕಾಪಿ ಚೀಟಿಗಳೆಲ್ಲವನ್ನು ಕೂಡ ಬಿಸಾಕ್ಬಿಡಿ ನಾನೇ ಬೋರ್ಡ್ ಮೇಲೆ ಉತ್ತರಗಳನ್ನ ಬರೀತೀನಿ ನೀವು ಅದೆಲ್ಲವನ್ನು ಕೂಡ ಆರಾಮಾಗಿ ಬರ್ಕೊಳ್ಳಿ ಅಂತಾನೆ ಸೀನ್ ಕಟ್ ಮಾಡಿದ್ರೆ ಅದೇ ಟೈಮಲ್ಲಿ ಆ ಸ್ಕೂಲ್ಗೆ ಡಿಎಸ್ಪಿ ಎ ಕಾರ್ ಬರುತ್ತೆ ಅಂಡ್ ಟರ್ನಿಂಗ್ ಪಾಯಿಂಟ್ ಆಫ್ ದ ಫಿಲ್ಮ್ ಈತನೇ ಅಂತ ಹೇಳ್ಬೋದು ಇನ್ನು ಫಿಲ್ಮ್ ಅನ್ನೋದಕ್ಕಿಂತಲೂ ಈ ಮನೋಜ್ ಲೈಫ್ಗೆ ಈತನೇ ಒಬ್ಬ ಟರ್ನಿಂಗ್ ಪಾಯಿಂಟ್ ಈತನ ಹೆಸರು ದುಷ್ಯಂತ್ ಅಂಡ್ ಈತ ಡಿಎಸ್ಪಿ ರೇಂಜ್ನ ಅಧಿಕಾರಿ ಇನ್ನು ಡಿಎಸ್ಪಿ ಬಂದಿದ್ದರಿಂದ ಕಾಪಿ ಹೊಡೆಯೋದನ್ನ ನಿಲ್ಲಿಸಿಬಿಡ್ತಾರೋ ಏನೋ ಮತ್ತು ಅದರಿಂದಾಗಿ ಪಿಯುಸಿ ಪಾಸ್ ಆಗಲ್ವೋ ಏನೋ ಅಂತ ಮನೋಜ್ ಭಯಪಡ್ತಾ ಇರ್ತಾನೆ ಆಗ ಸ್ಕೂಲ್ ಪ್ರಿನ್ಸಿಪಲ್ ಡಿಎಸ್ಪಿ ಜೊತೆ ಮಾತಾಡ್ತಾ ಇದು ಇಲ್ಲೆಲ್ಲ ಮಾಮೂಲಿ ಯಾವಾಗಲೂ ಕೂಡ ಇದ್ದ ನಡೀತಾನೆ ಇರುತ್ತೆ ಇನ್ನು ಇಲ್ಲಿರುವಂತವರು ಯಾರಾದರೂ ಚೆನ್ನಾಗಿ ಓದಿ ನಿಮ್ತಾರ ಎಸ್ಪಿ ಡಿಎಸ್ಪಿ ಆಗ್ತಾರೆ ಅನ್ಕೊಳ್ತಿದ್ದೀರಾ ಅದು ಸಾಧ್ಯನೇ ಇಲ್ಲ ಜಸ್ಟ್ 12th ಆದರೂ ಪಾಸ್ ಆದರೆ ಯಾವುದೋ ಒಂದು ಕೆಲಸ ಮಾಡ್ಕೊಂಡಿರ್ತಾರೆ ಅಂತ ಹೇಳ್ತಾನೆ ಇನ್ನು ಹೇಳ್ಬೇಕಂದ್ರೆ ಇದು ಎಂಎಲ್ಎ ಅವರ ಸ್ಕೂಲ್ ಹಾಗಾಗಿ ನೀವು ಇದನ್ನು ನೋಡಿದ್ರು ಕೂಡ ನೋಡೇ ಇಲ್ಲ ಅನ್ನುವಂತೆ ಸುಮ್ಮನಿದ್ಬಿಡಿ ಅಂತ ಹೇಳಿ ಲಂಚವನ್ನು ಆಫರ್ ಮಾಡ್ತಾನೆ ಅದೇ ಟೈಮಲ್ಲಿ ಎಂಎಲ್ಎ ಕಾಲ್ ಮಾಡ್ತಾನೆ ಆ ಡಿಎಸ್ಪಿ ಆ ಕಾಲ್ ರಿಸೀವ್ ಮಾಡಿದ್ರು ಕೂಡ ಮಾತಾಡದೆ ಫೋನ್ ಇಟ್ಬಿಡ್ತಾನೆ ಇನ್ನು ಡಿಎಸ್ಪಿ ಆ ವರ್ಷ ಕಾಪಿ ನಡೆಯೋದನ್ನು ತಪ್ಪಿಸಿ ಆ ಸ್ಕೂಲ್ ಪ್ರಿನ್ಸಿಪಾಲ್ ಅನ್ನ ತನ್ನ ಕಸ್ಟಡಿಗೆ ತೆಗೆದುಕೊಳ್ತಾನೆ ಸೊ ಇದರಿಂದಾಗಿ ಮನೋಜ್ 12th ಫೇಲ್ ಆಗಿ ಹೋಗ್ತಾನೆ ಇನ್ನು ಮನೋಜ್ನ ಫಾದರ್ ರಾಮವೀರ್ ತನ್ನ ಸಸ್ಪೆನ್ಷನ್ ವಿರುದ್ಧ ಕೋರ್ಟಲ್ಲಿ ಹೋರಾಡೋದಕ್ಕಂತ ಸಿಟಿಗೆ ಹೊರಡ್ತಾನೆ ಆಗ ಪುಷ್ಪ ತನ್ನ ಗಂಡನ ಜೊತೆ ಮಾತಾಡ್ತಾ ನಿಮ್ಮ ಮಗ 12th ಅಲ್ಲಿ ಫೇಲ್ ಆಗಿದ್ದಾನೆ ನೀವು ನೋಡಿದ್ರೆ ಕೋರ್ಟಲ್ಲಿ ಹೋರಾಡ್ತೀನಿ ಅಂತ ಹೋಗ್ತಾ ಇದ್ದೀರಿ ಹಾಗಾಗಿ ನಮ್ಮ ಮನೆಯ ಪರಿಸ್ಥಿತಿ ಬಗ್ಗೆ ನೀವೇನಾದರೂ ಆಲೋಚನೆ ಮಾಡಿದ್ರಾ ಅಂತ ಕೇಳ್ತಾಳೆ ಆಗ ರಾಮವೀರ್ ನಾನು ಈ ದೇಶದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ ಇನ್ನು ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಸರಿಯಾಗಿ ಇಲ್ಲದೆ ಇರೋದ್ರಿಂದ ಕಮಲೇಶ್ ಮತ್ತು ಮನೋಜ್ 4 ಚಕ್ರದ ಆಟೋವನ್ನು ಓಡಿಸೋದಕ್ಕೆ ಶುರು ಮಾಡ್ತಾರೆ
ಆದರೆ ಎಂಎಲ್ಎ ಮನುಷ್ಯರು ಕಮಲೇಶ್ ಆಟೋದಲ್ಲಿದ್ದಂತ ಜನರನ್ನ ತಮ್ಮ ಟಿಟಿ ಗಾಡಿಗೆ ಹಚ್ಕೊಳ್ಳೋದಕ್ಕೆ ದೌರ್ಜನ್ಯ ಮಾಡ್ತಾರೆ. ಇದರಿಂದ ಸಿಟ್ಟಾಗಿ ಹೋದಂತ ಕಮಲೇಶ್ ಎಂಎಲ್ಎ ಕಡೆ ಮನುಷ್ಯರನ್ನ ಚಪ್ಪಲಿಯಿಂದ ಹೊಡಿತಾನೆ. ಇನ್ನು ಅದೇ ದಿನ ಆಟೋದಲ್ಲಿ ಹೋಗ್ತಾ ಇದ್ದಂತಹ ಮನೋಜ್ ಮತ್ತು ಕಮಲೇಶ್ ಅನ್ನ ತಡೆದಂತಹ ಅಲ್ಲಿನ ಪೊಲೀಸರು ಸ್ಟೇಷನ್ಗೆ ಎತ್ತಕೊಂಡೋಗಿ ಜೈಲಲ್ಲಿ ಇರ್ತಾರೆ. ಆಗ ಪೊಲೀಸರು ಕಮಲೇಶ್ನನ್ನ ಹೊಡಿತಾ ಅವರ ಅಪ್ಪನನ್ನ ಬೈತಾ ಇರಬೇಕಾದ್ರೆ ಮನೋಜ್ ತುಂಬಾ ಸಿಟ್ಟಾಗ್ತಾನೆ. ನಮ್ಮ ತಂದೆಯ ಬಗ್ಗೆ ಇನ್ನೊಂದು ಮಾತು ಹೆಚ್ಚಾಗಿ ಮಾತಾಡಿದ್ರು, ಗನ್ನ ತಗೊಂಡು ಬಂದು ನಿನ್ನ ಶೂಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಪೊಲೀಸ್, ಈ ರಾತ್ರಿ ಆಗುವಷ್ಟೊಳಗೆ ನೀನು ಗನ್ನನ್ನ ತಗೊಂಡು ಬಂದು ನನ್ನನ್ನು ಶೂಟ್ ಮಾಡದೆ ಹೋದ್ರೆ ನಾನು ನಿಮ್ಮ ಅಣ್ಣನನ್ನ ಕೊಂದಾಗ್ತೀನಿ, ಹಾಗಾಗಿ ತಕ್ಷಣ ಗನ್ ತಗೊಂಡು ಬಾ ಅಂತ ಹೇಳ್ತಾನೆ. ಆದ್ರೆ ಮನೋಜ್ ಮಾತ್ರ ಗನ್ಗೆ ಬದಲಾಗಿ ಡಿ ಎಸ್ ಪಿ ದುಷ್ಯಂತ್ ಮನೆಗೆ ಹೋಗ್ತಾನೆ. ಇನ್ನು ಮನೋಜ್ನನ್ನ ಅಲ್ಲಿದ್ದಂತ ಸೆಕ್ಯೂರಿಟಿ ತಡಿತಾ ಇರಬೇಕಾದ್ರೆ ಮನೋಜ್ ಮಾತ್ರ ಜೋರಾಗಿ ದುಷ್ಯಂತ್ರನ್ನ ಕೂಗ್ತಾ ಅವರು ಹೊರಕ್ಕೆ ಬರುವಂತೆ ಮಾಡ್ತಾನೆ. ಆಗ ಡಿ ಎಸ್ ಪಿ ದುಷ್ಯಂತ್ ಆತನ ಸಮಸ್ಯೆ ಏನು ಅನ್ನೋದನ್ನು ಕೂಡ ಕೇಳದೆ ಬೆಳಗ್ಗೆ ಬಾ ಮಾತಾಡೋಣ ಅಂತಾರೆ. ಇದರಿಂದ ಸಿಟ್ಟಾಗಿ ಹೋದಂತ ಮನೋಜ್ ಅದನ್ನೇ, ನೀವು ಕಾಪಿ ಹೊಡೆಯೋ ದಿನ ಬರದೆ ಮಾನ್ಯ ದಿನ ಬಂದಿದ್ರೆ ನಾನು 12th ಪಾಸ್ ಆಗ್ತಾ ಇದ್ದೆ ಮತ್ತು ನಮ್ಮ ಫ್ಯಾಮಿಲಿಯ ಪರಿಸ್ಥಿತಿ ಈ ತರ ಇರ್ತಾ ಇರಲಿಲ್ಲ, ಆದರೆ ನೀವ್ಯಾಕೆ ಅವತ್ತು ದೊಡ್ಡ ನಿಯತ್ತಿನ ಮನುಷ್ಯನಂತೆ ನಮ್ಮ ಸ್ಕೂಲ್ಗೆ ಬಂದ್ರಿ ಮತ್ತು ಆ ಎಕ್ಸಾಮ್ ಅನ್ನ ತಡೆದ್ರಿ ಅಂತ ಕೇಳ್ತಾನೆ. ನಾಳೆ ಬೆಳಗ್ಗೆ ಆಗುವಷ್ಟರಲ್ಲಿ ಪೊಲೀಸರು ನಮ್ಮ ಅಣ್ಣನನ್ನ ಕುಂದು ಹಾಕ್ತಾರೆ, ಆಮೇಲೆ ನೀವು ಬಂದ ಏನ್ ಪ್ರಯೋಜನ, ನಿಮ್ಮ ಇಂಥ ನಿಯತ್ತುಗಳನ್ನ ನೋಡ್ತಾ ಇದ್ರೆ ಅದಕ್ಕೆ ಉಗಿಬೇಕನ್ಸುತ್ತೆ ಅಂತ ಜೋರಾಗಿ ಕೂಗಾಡ್ತಾನೆ. ಆಗ ಡಿ ಎಸ್ ಪಿ ಕೆಳಕ್ಕೆ ಬಂದು ಅಸಲು ಏನಾಯ್ತು ಅಂತ ಕೇಳ್ತಾರೆ. ಸೀನ್ ಕಟ್ ಮಾಡಿದ್ರೆ ಡಿ ಎಸ್ ಪಿ ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ ಮತ್ತು ಜೈಲಲ್ಲಿ ಇದ್ದಂತಹ ಕಮಲೇಶ್ ಮತ್ತು ಮನೋಜ್ನಿಂದ ಬಿಡಿಸ್ತಾರೆ. ಆ ನಂತರ ಮನೋಜ್ ಮತ್ತು ಕಮಲೇಶ್ ಆ ರಾತ್ರಿಯಲ್ಲಿ ಕತ್ಲೆಯಲ್ಲಿ ನಡೀತಾ ಹೋಗ್ತಾ ಇರ್ಬೇಕಾದ್ರೆ ಅದೇ ಟೈಮಲ್ಲಿ ವಾಪಸ್ ಬಂದಂತ ಡಿ ಎಸ್ ಪಿ ಅವರಿಬ್ಬರನ್ನ ಜೀಪ್ಗೆ ಎತ್ತು ಅಂತ ಹೇಳ್ತಾನೆ. ನೀನು ಚಿಕ್ಕವನಾದ್ರೂ ಕೂಡ ನಿನ್ನೊಳಗೆ ತುಂಬಾ ಧೈರ್ಯವಿದೆ ಅಂತ ಡಿ ಎಸ್ ಪಿ ಮನೋಜ್ನನ್ನ ಮೆಚ್ಚಿಕೊಳ್ತಾರೆ. ಆಗ ಕಮಲೇಶ್ ಮನೋಜ್ ಹತ್ರ ನಮ್ಮ ಆಟೋ ಬಗ್ಗೆ ಕೇಳು ಅಂತ ಹೇಳ್ತಾನೆ. ಆದ್ರೆ ಮನೋಜ್ ಆ ವಿಷಯವನ್ನ ಪಕ್ಕಕ್ಕಿಟ್ಟು ಡಿ ಎಸ್ ಪಿ ಜೊತೆ ಮಾತಾಡ್ತಾ, ನಮ್ಮ ತಂದೆ ಕೂಡ ನಿಮ್ ತರನೇ ಡ್ಯೂಟಿಯಲ್ಲಿ ತುಂಬಾ ಸಿನ್ಸಿಯರ್, ಹಾಗಾಗಿ ಅವ್ರು ಯಾವಾಗ್ಲೂ ಕೂಡ ಟ್ರಾನ್ಸ್ಫರ್ ಆಗ್ತಾನೆ ಇರ್ತಾರೆ ಅಂತ ಹೇಳ್ತಾನೆ. ಅಸಲು ನ್ಯಾಯಯುತವಾಗಿ ಪ್ರಾಮಾಣಿಕತೆಯಿಂದ ಇರೋದ್ರಿಂದ ಏನು ಉಪಯೋಗವಿಲ್ಲ ಅನ್ಸುತ್ತೆ, ಆದ್ರೆ ನಿಮ್ಮನ್ನು ನೋಡಿದ ನಂತರ ನನಗನ್ಸುತ್ತೆ ಸರಿಯಾದ ವ್ಯಕ್ತಿ ಹತ್ರ ಅಧಿಕಾರ ಇದ್ರೆ ಅದು ಕರೆಕ್ಟ್ ಆಗಿ ಸಮಾಜಕ್ಕೆ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಡಿ ಎಸ್ ಪಿ ಹೇಳ್ತಾರೆ, ಪರೀಕ್ಷೆಯಲ್ಲಿ ಮಾತ್ರ ಕಾಪಿ ಹೊಡಿತೀಯ, ಆದ್ರೆ ಮಾತುಗಳನ್ನು ಮಾತ್ರ ತುಂಬಾ ದೊಡ್ಡದಾಗಿ ಮಾತಾಡ್ತೀಯ ಅಂತ ಹೇಳ್ತಾರೆ. ಆನಂತರ ಮನೋಜ್ ಮನೆ ಹತ್ತಿರದಲ್ಲಿ ಜೀಪಿಂದ ಇಳಿದ ನಂತರ ಮನೋಜ್ ಡಿ ಎಸ್ ಪಿ ಹತ್ರಕ್ಕೆ ಬಂದು, ಸರ್ ನಿಮ್ಮ ಹತ್ರ ಒಂದು ವಿಷಯ ಕೇಳ್ಬೋದಾ ಅಂತಾನೆ. ಅದಕ್ಕೆ ಡಿ ಎಸ್ ಪಿ ಕೇಳು ಅಂತಾರೆ. ಆಗ ಮನೋಜ್ ಡಿ ಎಸ್ ಪಿಗೆ, ಸರ್ ನಾನು ನಿಮ್ ತರ ಆಗ್ಬೇಕು ಅನ್ಕೊಳ್ತಾ ಇದ್ದೀನಿ, ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂತ ಹೇಳ್ತೀರಾ ಅಂತ ಕೇಳ್ತಾನೆ. ಅದಕ್ಕೆ ಡಿ ಎಸ್ ಪಿ ಸಣ್ಣದಾಗಿ ಸ್ಮೈಲ್ ಮಾಡ್ತಾ, ನೀನು ಕೇವಲ ನಿಯತ್ತು ನಿಷ್ಠೆಯಿಂದಿರು ಅಷ್ಟು ಸಾಕಾಗುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ. ಇನ್ನು ಕಮಲೇಶ್ ಕೂಡ ತಮ್ಮನಿಗೆ ಸಪೋರ್ಟ್ ಮಾಡ್ತಾ, ನೀನು ತುಂಬಾ ಚೆನ್ನಾಗಿ ಓದು, ನೀನು ಓದೋದಕ್ಕೆ ಎಷ್ಟು ದುಡ್ಡು ಬೇಕೋ ಅಷ್ಟನ್ನ ನಾನು ನಿನ್ ಕಳ್ಸಿಕೊಡ್ತೀನಿ ಅಂತ ಹೇಳ್ತಾನೆ. ಸೊ ಸೀನ್ ಕಟ್ ಮಾಡಿದ್ರೆ, ನೀತಿ ನಿಯತ್ತು ಅಂತ ಇದ್ರೆ ಅಂತವರನ್ನ ಈ ಗವರ್ಮೆಂಟ್ಗಳು ಏನ್ ಮಾಡ್ತವೆ ಅಂತ ಗೊತ್ತಲ್ವಾ. ಸೊ ಅದೇ ತರ ಅಲ್ಲಿನ ಸರ್ಕಾರ ದುಷ್ಯಂತ್ರನ್ನ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡುತ್ತೆ. ಇನ್ನು ಡಿ ಎಸ್ ಪಿ ಆ ಏರಿಯಾದಲ್ಲಿ ಇಲ್ಲದೆ ಹೋಗಿದ್ದರಿಂದ ಎಲ್ಲಾ ವರ್ಷಗಳಂತೆ ಈ ವರ್ಷವೂ ಕೂಡ ಆ ಸ್ಕೂಲ್ಗಳಲ್ಲಿ ಮಾಸ್ ಕಾಪಿ ನಡೆಯುತ್ತೆ, ಆದ್ರೆ ಒಬ್ಬೇ ಒಬ್ಬನು ಮಾತ್ರ ಎಕ್ಸಾಮ್ಗಳಲ್ಲಿ ಕಾಪಿ ಹೊಡೆಯೋದಿಲ್ಲ, ಅದೇ ಈ ಮನೋಜ್. ಡಿ ಎಸ್ ಪಿ ಹೇಳಿದಂತಹ ನ್ಯಾಯಯುತವಾಗಿರು ಅನ್ನುವಂತ ಮಾತು ಅವನ ಕಿವಿಯಲ್ಲಿ ಹಾಗೆ ಉಳಿದು ಹೋಗಿರುತ್ತೆ. ಹಾಗಾಗಿ ಅವನು 12th ಪಾಸ್ ಆಗ್ತಾನೆ. ಆನಂತರ 3 ವರ್ಷಗಳಷ್ಟು ಕಾಲ ಕಷ್ಟಪಟ್ಟು ಓದಿ ಬಿ ಎ ಕೂಡ ಪಾಸ್ ಆಗ್ತಾನೆ. ಇನ್ನು ಮನೋಜ್ನ ಎಜುಕೇಶನ್ಗೋಸ್ಕರ ಅವನ ಮದರ್ ಮನೆಯಲ್ಲಿದ್ದಂತ ಹಸುಗಳೆಲ್ಲವನ್ನು ಕೂಡ ಮಾರಿಬಿಡ್ತಾರೆ. ಇನ್ನು ಮನೋಜ್ನ ಬಿ ಎ ಮುಗಿದ ನಂತರ ಮನೋಜ್ನ ಅಜ್ಜಿ ಅವನನ್ನ ಹತ್ತಿರಕ್ಕೆ ಕರೆದು ತಾನು ಬಚ್ಚಿಟ್ಟಿದ್ದಂತಹ ತನ್ನ ಪೆನ್ಷನ್ ದುಡ್ಡೆಲ್ಲವನ್ನು ಕೂಡ ಮನೋಜ್ ಕೈಗೆ ಕೊಟ್ಟು, ಈಗಲೇ ಹೊರಡು, ಹೋಗಿ ದೊಡ್ಡ ಆಫೀಸರ್ ಆದ ನಂತರ ಮತ್ತೆ ಮನೆಗೆ ವಾಪಸ್ ಬಾ ಅಂತ ಹೇಳ್ತಾರೆ. ಆಗ ಮನೋಜ್ ಅಳುತ್ತಾ ತನ್ನ ಅಜ್ಜಿಯನ್ನ ತಪ್ಪಿಕೊಳ್ತಾನೆ. ಆನಂತರ ಮನೋಜ್ ಪಿ ಸಿ ಎಸ್ ಟ್ರೈನಿಂಗ್ಗೋಸ್ಕರ ಗ್ವಾಲಿಯರ್ಗೆ ಹೊರಡ್ತಾನೆ. ಇನ್ನು ಟ್ರಾವೆಲ್ ಮಾಡಬೇಕಾದ್ರೆ ಮನೋಜ್ ನಿದ್ದೆ ಮಾಡಿದ್ರಿಂದ ಅವನ ಪಕ್ಕದಲ್ಲಿ ಕೂತ್ಕೊಂಡಿದ್ದಂತ ಮಹಿಳೆ ಮನೋಜ್ನ ಬ್ಯಾಗ್ ಅನ್ನು ತೆಗೆದುಕೊಂಡು ಎಸ್ಕೇಪ್ ಆಗಿರ್ತಾಳೆ. ನಂತರ ಅವನು ಗ್ವಾಲಿಯರ್ ಸಿಟಿಗೆ ಬರ್ತಾನೆ. ಬ್ಯಾಗ್ ಅನ್ನು ತಗೊಂಡು ಬಸ್ ಅನ್ನು ಇಳಿಬೇಕಂದ್ರೆ ಅವನ ಪಕ್ಕದಲ್ಲಿ ಬ್ಯಾಗೇ ಇರೋದಿಲ್ಲ. ಹೀಗಾಗಿ ಗಾಬರಿ ಆದಂತ ಅವನು ಕಂಡಕ್ಟರ್ ಅನ್ನ ಕೇಳ್ತಾನೆ. ಅದಕ್ಕೆ ಆ ಬಸ್ನ ಕಂಡಕ್ಟರ್, ನಿಮ್ ಪಕ್ಕದಲ್ಲೇ ಕೂತ್ಕೊಂಡಿದ್ದಂತ ಹೇಳಿ ಆ ಬ್ಯಾಗ್ ಅನ್ನು ತಗೊಂಡೋದ್ರು, ಮತ್ತವರು 1 ಗಂಟೆ ಮುಂಚೆನೆ ಇಳಿದ್ಬಿಟ್ರು ಅಂತ ಹೇಳ್ತಾನೆ. ಸೊ ಇದರಿಂದಾಗಿ ಮನೋಜ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಿರೋದಿಲ್ಲ, ಇಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿರೋದಿಲ್ಲ. ಇನ್ನು ಗ್ವಾಲಿಯರ್ಗೆ ಹೋದಂತ ಮನೋಜ್ಗೆ ಅಲ್ಲಿನ ಗವರ್ಮೆಂಟ್ ಸಾಲದಲ್ಲಿ ಇರೋದ್ರಿಂದ ಗವರ್ನಮೆಂಟ್ ನೌಕರರಿಗೆ ಸರಿಯಾಗಿ ಸಂಬಳವನ್ನೇ ಕೊಡ್ತಾ ಇರೋದಿಲ್ಲ, ಹಾಗಾಗಿ 3 ವರ್ಷಗಳವರೆಗೂ ಹೊಸ ನೇಮಕಾತಿಯನ್ನೇ ರದ್ದು ಮಾಡಿರುತ್ತೆ. ಸೊ ಇದರಿಂದಾಗಿ ಮನೋಜ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ, ಮನೆಗೆ ವಾಪಸ್ ಹೋಗ್ಬೇಕು ಅಂತಲೂ ಅನ್ಸೋದಿಲ್ಲ. ಹೀಗಾಗಿ ತಲೆ ಮೇಲೆ ಕೈ ಎತ್ಕೊಂಡು ಕೂತ್ಕೊಬಿಡ್ತಾನೆ. ಆದ್ರೆ ಹೇಳ್ಬೇಕಂದ್ರೆ ಇಲ್ಲಿಂದಲೇ ಮನೋಜ್ನ ಹೊಸ ಬದುಕು ಶುರುವಾಗ್ತಾ ಹೋಗುತ್ತೆ. ಮನೋಜ್ ಕೆಲವೊಂದಷ್ಟು ದಿನಗಳು ಊಟನೇ ಇಲ್ಲದೆ ಬೇರೆಯವರನ್ನ ಕೇಳೋದಕ್ಕೆ ಮನಸ್ಸು ಬರದೆ ಹಾಗೆ ಇರ್ತಾನೆ. ಹಾಗೇನೆ ಅವನ ಕೈಯಲ್ಲಿ ದುಡ್ಡಿರೋದಿಲ್ಲ, ಮಾಡಕ್ಕಂತ ಯಾವುದು ಕೆಲಸನೂ ಕೂಡ ಇರೋದಿಲ್ಲ. ಇನ್ನು ಹೇಳ್ಬೇಕಂದ್ರೆ ಬೇರೆಯವರ ಮುಂದೆ ಕೈಚಾಚಿ ಬೇಡೋದು ಅವನ ಆತ್ಮಾಭಿಮಾನಕ್ಕೆ ಒಪ್ಪೋದೇ ಇಲ್ಲ, ಆದ್ರೂ ಕೂಡ ಹಸಿವು ಕೇಳ್ಬೇಕಲ್ಲ. ಹಾಗಾಗಿ ಅವನು ಒಂದು ಹೋಟೆಲ್ಗೆ ಹೋಗಿ, ನಿಮ್ಮ ಹೋಟೆಲ್ನಲ್ಲಿ ಏನಾದ್ರೂ ಕೆಲಸ ಮಾಡ್ಕೊಡ್ತೀನಿ, ನನಗೆ ತುಂಬಾ ಹೊಟ್ಟೆ ಸಿತಾ ಇದೆ, ಒಂದು ಸ್ವಲ್ಪ ಊಟ ಕೊಡ್ತೀರಾ ಅಂತ ಒಂದು ಹೋಟೆಲ್ನಲ್ಲಿ ಕೇಳ್ತಾನೆ. ಆಗ ಹೋಟೆಲ್ ಓನರ್ ಮನೋಜ್ಗೆ ಊಟವನ್ನು ಕೊಡ್ತಾನೆ. ಇನ್ನು ತುಂಬಾ ಹೊಟ್ಟೆ ಹಸಿದಿದ್ದಂತಹ ಮನೋಜ್ 2 ನಿಮಿಷದ
ನಿಮಿಷದಲ್ಲಿ ಪ್ಲೇಟ್ ಅನ್ನ ಖಾಲಿ ಮಾಡಿ ಆ ಹೋಟೆಲ್ ಓನರ್ ಅನ್ನ ಏನ್ ಕೆಲಸ ಮಾಡಬೇಕು ಅಂತ ಕೇಳ್ತಾನೆ. ಅದಕ್ಕೆ ಆ ಓನರ್, ನೀನು ಸ್ಟೂಡೆಂಟ್ ಅಲ್ವಾ, ಏನು ಪರವಾಗಿಲ್ಲ ಹೋಗು ಅಂತಾನೆ. ಆದ್ರೆ ಮನೋಜ್ ಮಾತ್ರ, ನನ್ನಿಂದ ನೀವು ಕೆಲಸ ಮಾಡಿದ್ರೇನೆ ಇಲ್ಲಿಂದ ಹೋಗ್ತೀನಿ ಅಂತ ಮುಂಡು ಆಟ ಮಾಡ್ತಾ ಇರ್ತಾನೆ. ಅಂಡ್ ಇಲ್ಲಿ ಸಿನಿಮಾದ ಮತ್ತೊಂದು ಮೇನ್ ಕ್ಯಾರೆಕ್ಟರ್ ಆದಂತಹ ಪಾಂಡೆ ಎಂಟರ್ ಆಗ್ತಾನೆ. ಬಿಲ್ಲನ್ನ ನಾನು ಪೇ ಮಾಡ್ತೀನಿ, ನೀನು ಹೋಗು ಅಂತಾನೆ. ಅದಕ್ಕೆ ಮನೋಜ್, ಅಸಲು ನೀನ್ ಯಾರು ನನ್ನ ಬಿಲ್ಲನ್ನ ಪೇ ಮಾಡೋದಕ್ಕೆ, ಇಲ್ಲಿ ಊಟ ಮಾಡಿದ್ ನಾನು, ಹಾಗಾಗಿ ನಾನೇ ಇಲ್ಲಿ ಕೆಲಸ ಮಾಡಿ ಹೋಗ್ತೀನಿ ಅಂತಾನೆ. ಅದಕ್ಕೆ ಪಾಂಡೆ, ನಾನು ಕೂಡ ಪಿ ಸಿ ಎಸ್ ಕೋಚಿಂಗ್ಗೋಸ್ಕರನೇ ಇಲ್ಲಿ ಬಂದಿದ್ದೀನಿ ಅಂತ ಹೇಳ್ತಾನೆ. ಸೊ ಮನೋಜ್ ತಕ್ಷಣ ಪಾಂಡೆ ಹತ್ರಕ್ಕೆ ಹೋಗಿ ತನ್ನ ಕತೆ ಎಲ್ಲವನ್ನೂ ಕೂಡ ಹೇಳಿಕೊಳ್ತಾನೆ. ಇನ್ನು ಅದೇ ಟೈಮಲ್ಲಿ ಪಾಂಡೆಗೆ ಅವರ ಫಾದರ್ ಕಾಲ್ ಮಾಡಿ ನೀನು ಡೆಲ್ಲಿಗೆ ಕೋಚಿಂಗ್ಗೆ ಹೋಗು ಅಂತ ಹೇಳ್ತಾರೆ. ಆಗ ಮನೋಜ್ ಪಾಂಡೆಯನ್ನ, ನೀನು ಕೂಡ ಮನೆಗೆ ವಾಪಸ್ ಹೋಗ್ತಾ ಇದೀಯಾ ಅಂತ ಕೇಳ್ತಾನೆ. ಅದಕ್ಕೆ ಪಾಂಡೆ, ಇಲ್ಲ ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಯು ಪಿ ಎಸ್ ಸಿಗೋಸ್ಕರ ಅಂತಾನೆ. ಆಗ ಮನೋಜ್, ಯು ಪಿ ಎಸ್ ಸಿ ಅಂದ್ರೆ ಏನು ಅಂತ ಕೇಳ್ತಾನೆ. ಅದಕ್ಕೆ ಪಾಂಡೆ, ನೀನು ಡಿ ಎಸ್ ಪಿ ಆಗ್ಬೇಕಂತ ಇಲ್ಲಿಗೆ ಬಂದಿದೆಯಲ್ವಾ, ಆದ್ರೆ ಯು ಪಿ ಎಸ್ ಸಿ ಎಕ್ಸಾಮ್ ಅನ್ನ ಬರೆದ್ರೆ ನೀನು ಐ ಎ ಎಸ್ ಐ ಪಿ ಎಸ್ ಆಗ್ಬೋದು, ಅದು ಡಿ ಎಸ್ ಪಿಗಿಂತಲೂ ಹೈ ಪೋಸ್ಟ್ ಅಂತಾನೆ. ಇನ್ನು ಅವನ ಮಾತುಗಳನ್ನ ಕೇಳಿದಂತಹ ಮನೋಜ್, ನಾನು ಕೂಡ ಯು ಪಿ ಎಸ್ ಸಿಗೆ ಪ್ರಿಪೇರ್ ಆಗ್ತೀನಿ, ನನ್ನ ಡೆಲ್ಲಿ ಕರ್ಕೊಂಡು ಹೋಗ್ತೀಯಾ, ನನಗೆ ನೀನು ಕೊಡುವಂತ ಟಿಕೆಟ್ ದುಡ್ಡನ್ನು ನಾನು ಹೇಗಾದ್ರೂ ಮಾಡಿ ನೀನು ಕೊಟ್ಬಿಡ್ತೀನಿ ಅಂತ ಹೇಳ್ತಾನೆ. ಆಗ ಆ ಹೋಟೆಲ್ನ ಓನರ್, ನಿನ್ನ ಹತ್ರ ಊಟ ಮಾಡೋದಕ್ಕೇನೆ ದುಡ್ಡಿಲ್ಲ, ಹಾಗಾಗಿ ನೀನು ಡೆಲ್ಲಿಗೆ ಹೋಗಿ ಏನ್ ಮಾಡ್ತೀಯಾ, ಇಲ್ಲಿರ್ತೀಯಾ ಅಂತ ಕೇಳ್ತಾರೆ. ಆದ್ರೆ ಮನೋಜ್ ಮಾತ್ರ ಒಂಚೂರು ಕೂಡ ಆಲೋಚನೆ ಮಾಡದೆ ಖಂಡಿತವಾಗ್ಲೂ ನಾನು ಯು ಪಿ ಎಸ್ ಸಿ ಅನ್ನ ಸಾಧಿಸ್ತೀನಿ ಅಂತಾನೆ. ಸೀನ್ ಕಟ್ ಮಾಡಿದ್ರೆ ತಾನೊಬ್ಬ ದೊಡ್ಡ ಐ ಪಿ ಎಸ್ ಆಗ್ಬಿಡ್ತೀನಿ ಅನ್ನುವಂತ ಖುಷಿಯಲ್ಲಿ ದೆಹಲಿಯಲ್ಲಿ ಇಳಿತಾನೆ ಮನೋಜ್. ಇನ್ನು ಆ ದೆಹಲಿಯ ಕ್ರೌಡು, ಗಲಾಟೆ, ಸ್ಟೂಡೆಂಟ್ಸು, ಹೊಟ್ಟೆಪಾಡಿಗಾಗಿ ಜನ ಪಡ್ತಾ ಇರುವಂತ ಪಾಡು ಎಲ್ಲವುಗಳನ್ನ ನೋಡಿದಂತಹ ಮನೋಜ್ ಪಾಂಡೆ ಹತ್ರ ಮಾತಾಡ್ತಾ, ಇಷ್ಟೊಂದು ಜನರ ನಡುವೆ ನಾನು ಯು ಪಿ ಎಸ್ ಸಿ ಅನ್ನ ಪಾಸ್ ಮಾಡ್ತೀನ ಅಂತ ಕೇಳ್ತಾನೆ. ಅದಾದ ನಂತರ ಟುಟಿಲ್ ಅನ್ನುವಂತ ಹುಡುಗ ಅವರಿಬ್ಬರನ್ನು ಕೂಡ ಗೌರಿ ಅಣ್ಣನ ಹತ್ರಕ್ಕೆ ಕರ್ಕೊಂಡು ಹೋಗ್ತಾನೆ. ಇನ್ನು ಆತನ ಸುತ್ತಲೂ 10-15 ಸ್ಟೂಡೆಂಟ್ಸ್ ಗೈಡೆನ್ಸ್ಗೋಸ್ಕರ ಇದ್ದೇ ಇರ್ತಾರೆ. ಇನ್ನು ಹೇಳ್ಬೇಕಂದ್ರೆ ಮನೋಜ್ ಐ ಪಿ ಎಸ್ ಆಗೋದಕ್ಕೆ ಆತನ ಜೀವನದ ಬ್ರಿಡ್ಜ್ ಅಂತ ಏನಾದ್ರೂ ಇದ್ರೆ ಅದು ಈ ಗೌರಿ ಅಂತಲೇ ಹೇಳ್ಬೇಕು. ಇನ್ನು ಗೌರಿ ಅವರಿಬ್ಬರಿಗೂ ಯು ಪಿ ಎಸ್ ಸಿ ಅನ್ನ ಪಾಸ್ ಮಾಡೋದಕ್ಕೆ ಅವು ಏಣಿ ಆಟವನ್ನ ಎಕ್ಸಾಂಪಲ್ ಆಗಿ ತೋರಿಸ್ತಾ ಎಕ್ಸ್ಪ್ಲೈನ್ ಮಾಡ್ತಾನೆ. ಹಿಂದಿ ಮೀಡಿಯಂನಲ್ಲಿ 2 ಲಕ್ಷ ವಿದ್ಯಾರ್ಥಿಗಳು ಈ ಎಕ್ಸಾಮ್ ಅನ್ನ ಬರೆದ್ರೆ ಫೈನಲ್ ಆಗಿ 10-15 ಜನ ಮಾತ್ರ ಯು ಪಿ ಎಸ್ ಸಿಗೆ ಸೆಲೆಕ್ಟ್ ಆಗ್ತಾರೆ ಅಂತ ಹೇಳಿ ಉಳಿದಂತ ಎಲ್ಲರೂ ಕೂಡ ರಿಸ್ಟಾರ್ಟ್ ಮಾಡಲೇಬೇಕು ಅಂತಾನೆ. ನಾನು ಯು ಪಿ ಎಸ್ ಸಿ ಎಕ್ಸಾಮಲ್ಲಿ 5 ಸಾರಿ ಫೇಲ್ ಆಗಿದ್ದೀನಿ, ಹಾಗೇನೆ ನಾನು 5 ಸಾರಿ ಕೂಡ ಮತ್ತೆ ರಿಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳ್ತಾನೆ. ಇನ್ನು 5 ಅಟೆಂಪ್ಟ್ಸ್ ಅಲ್ಲಿ ಫೇಲ್ ಆದ ನಂತರ ನನಗೆ ಅರ್ಥವಾದಂತ ವಿಷಯ ಏನು ಅಂದ್ರೆ ನಾನು ಮಿಸ್ ಆಗಿರೋದು ಮೋಟಿವೇಶನ್ ಅನ್ನ ಅಂತ. ಹಾಗಾಗಿ ನಾನು ಅವತ್ತೇ ಒಂದು ಯೂನಿಫಾರ್ಮ್ ಅನ್ನ ತಗೊಂಡ್ ಬಂದಿಟ್ಟಿದ್ದೀನಿ, ಯಾಕಂದ್ರೆ ಯಾವತ್ತೋ ಒಂದು ದಿನ ನಾನು ಯು ಪಿ ಎಸ್ ಸಿ ಅಲ್ಲಿ ಪಾಸ್ ಆಗಿ ನಮ್ಮ ಮನೆಗೆ ಹೋಗಿ ನಮ್ಮ ಅಪ್ಪ ಅಮ್ಮನಿಗೆ ಸೆಲ್ಯೂಟ್ ಮಾಡಬೇಕು ಅಂತ ಹೇಳ್ತಾನೆ. ಸೊ ಹಾಗಾಗಿ ಆ ಮೋಟಿವೇಶನ್ ಇಂದಲೇ 6th ಅಟೆಂಪ್ಟ್ ಅಲ್ಲಿ ದ ಬೆಸ್ಟ್ ಇಂಟರ್ವ್ಯೂಯನ್ನ ಕೊಟ್ಟಿದ್ದೀನಿ, ಸೊ ಹಾಗಾಗಿ ಡೆಫಿನೆಟ್ ಆಗಿ ಸೆಲೆಕ್ಟ್ ಆಗ್ತೀನಿ ಅಂತಾನೆ. ಆಗ ಮನೋಜ್ ಗೌರಿ ಅಣ್ಣನ ಹತ್ರ ಮಾತಾಡ್ತಾ, ಅಣ್ಣ ಒಂದ್ ಸ್ವಲ್ಪ ದುಡ್ಡಿಗೆ ಇಕ್ಕಟ್ಟಾಗಿದೆ, ಯಾವ್ದಾದ್ರೂ ಕೆಲಸ ಏನಾದ್ರೂ ಸಿಗ್ಬೋದಾ ಅಂತ ಕೇಳ್ತಾನೆ. ಆಗ ಗೌರಿ, ನಾನು ಇಲ್ಲಿಗೆ ಬಂದಂತ ಮೊದಲ 3 ವರ್ಷಗಳಲ್ಲಿ ಇಲ್ಲಿನ ಬಾತ್ರೂಮ್ಗಳನ್ನ ತೊಳಿತಾ ಇದ್ದೆ, ಅದ್ರ ನಿನ್ನಿಂದ ಆಗುತ್ತಾ ಅಂತ ಕೇಳ್ತಾನೆ. ಅದಕ್ಕೆ ಮನೋಜ್, ಯಾವ್ದೇ ಕೆಲಸವಾದ್ರೂ ಮಾಡ್ತೀನಿ ಅಣ್ಣ ಅಂತಾನೆ. ನಂತರ ಮನೋಜ್ಗೆ ಲೈಬ್ರರಿಯಲ್ಲಿ 250 ರೂಪಾಯಿಗಳ ಸ್ಯಾಲರಿಗೆ ಒಂದು ಸಣ್ಣ ಕೆಲಸ ಸಿಗುತ್ತೆ, ಜೊತೆಗೆ ಅಲ್ಲಿ ಅವನಿಗೆ ಒಂದು ಸಣ್ಣ ರೂಮ್ ಕೂಡ ಕೊಡ್ತಾರೆ. ಇನ್ನು ಮನೋಜ್ಗೆ ಜಾಬ್ ಸಿಕ್ಕಿದೆ ಅನ್ನುವಂತ ಆನಂದದಲ್ಲಿ ಪಾಂಡೆ ಪಾರ್ಟಿ ಮಾಡ್ತಾ ಇರ್ತಾನೆ. ಆ ಟೈಮಲ್ಲಿ ಪಾಂಡೆ ತನ್ನ ಬಗ್ಗೆ ಹೇಳಿಕೊಳ್ತಾ, ನನ್ನ ಫಾದರ್ ಒಬ್ಬ ಕಾಂಟ್ರಾಕ್ಟ್ರು, ಲಂಚವನ್ನು ತುಂಬಾ ಜಾಸ್ತಿನೇ ತಗೊಳ್ತಾರೆ, ಹಾಗಾಗಿ ನನ್ನನ್ನು ಕೂಡ ದೊಡ್ಡ ಐ ಪಿ ಎಸ್ ಆಫೀಸರ್ ಆಗಿ ಅಡ್ಡದಾರಿಯಲ್ಲಿ ಬೇಕಾದಷ್ಟು ದುಡ್ಡನ್ನು ಸಂಪಾದನೆ ಮಾಡು ಅಂತ ಹೇಳ್ತಾ ಇರ್ತಾರೆ. ಆದ್ರೆ ನನಗೆ ಈ ಜಾಬ್ಸ್ ಮೇಲೇನೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಮನೋಜ್, ಹಾಗಾದ್ರೆ ನಿನಗೆ ಯಾವ್ದಂದ್ರೆ ಇಷ್ಟ ಅಂತ ಕೇಳ್ತಾನೆ. ಅದಕ್ಕೆ ಪಾಂಡೆ, ಈ ಪ್ರಶ್ನೆಯನ್ನ ಇಲ್ಲಿವರೆಗೂ ಕೂಡ ನನ್ನನ್ನು ಯಾರು ಕೂಡ ಕೇಳಿಲ್ಲ, ಆದ್ರೆ ನನಗೆ ಟಿವಿಯಲ್ಲಿ ಕಾಣಿಸ್ಕೊಳ್ಬೇಕು ಅನ್ನುವಂತಹ ಫ್ಯಾಷನ್ ತುಂಬಾ ಇದೆ ಅಂತಾನೆ. ಅದಕ್ಕೆ ಮನೋಜ್, ಹಾಗಾದ್ರೆ ಇದೇ ವಿಷಯವನ್ನ ನೀನು ನಿನ್ನ ಫಾದರ್ ಹತ್ರ ಹೇಳ್ಬೋದಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಪಾಂಡೆ, ನಮ್ಮ ಅಪ್ಪನ ಹತ್ರ ಅದನ್ನ ಮಾತಾಡೋದಕ್ಕೆ ನನಗೆ ಇಲ್ಲಿವರೆಗೂ ಕೂಡ ಅಷ್ಟು ಧೈರ್ಯ ಇಲ್ಲ ಅಂತಾನೆ. ಆಗ ಮನೋಜ್, ಸರಿ ಹೋಗ್ಲಿ, ನಿನ್ನ ಮದರ್ ಹತ್ರ ಅದು ಹೇಳ್ಕೊಳ್ಬೋದಲ್ವಾ ಅಂತಾನೆ. ಅದಕ್ಕೆ ಪಾಂಡೆ, ಅದು ಸರಿನೇ, ನಮ್ಮಮ್ಮ ಇದ್ದಿದ್ರೆ ನಾನು ಇದನ್ನೆಲ್ಲ ಹೇಳ್ಕೊಳ್ತಾ ಇದ್ದೆ, ಆದ್ರೆ ನನಗೆ ಅಮ್ಮನೇ ಇಲ್ಲ, ಅವ್ರು ಯಾವಾಗ್ಲೂ ಸತ್ತೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾನೆ. ಸೀನ್ ಕಟ್ ಮಾಡಿದ್ರೆ ಆನಂತರ ಒಂದಿನ ಗೌರಿ ಅಣ್ಣನ ರಿಸಲ್ಟ್ ಬರುತ್ತೆ, ಆದ್ರೆ ಈ ಲಾಸ್ಟ್ ಅಟೆಂಪ್ಟ್ ಅಲ್ಲೂ ಕೂಡ ಆತ ಸೆಲೆಕ್ಟ್ ಆಗಿರೋದಿಲ್ಲ. ಇನ್ನು ಈ ಇಷ್ಟೊಂದು ನೋವನ್ನ ಗೌರಿ ಅಣ್ಣ ಹೇಗೆ ತೆಗೆದುಕೊಳ್ತಾನೆ ಏನೋ ಅಂತ ಮನೋಜ್ ಮತ್ತು ಟುಟಿಲ್ ತುಂಬಾ ನೊಂದ್ಕೊಳ್ತಾ ಇರ್ತಾರೆ. ಇನ್ನು ಗೌರಿ ಅಣ್ಣ ತನ್ನ ಲಾಸ್ಟ್ ಅಟೆಂಪ್ಟ್ ಅಲ್ಲೂ ಕೂಡ ಫೇಲ್ ಆಗಿದ್ದರಿಂದ ಪಾಂಡೆಗೆ ತನ್ನೊಬ್ಬ ರಾಂಗ್ ಪರ್ಸನ್ ಹತ್ರ ಗೈಡೆನ್ಸ್ ಅನ್ನ ತಗೊಳ್ತಾ ಇದ್ದೀನಿ ಅನ್ನುವಂತಹ ಫೀಲಿಂಗ್ ಕ್ರಿಯೇಟ್ ಆಗುತ್ತೆ. ಹೀಗಾಗಿ ಅವನು ಆ ಇಯರ್ ಅಲ್ಲಿ ಟಾಪರ್ ಆಗಿ ಬಂದಂತಹ ದೀಪ್ ಮೋಹನ್ ಹತ್ರ ಗೈಡೆನ್ಸ್ಗೋಸ್ಕರ ಹೋಗ್ತಾನೆ. ಇನ್ನು ಈ ಕಡೆ ಗೌರಿ ಅಣ್ಣ ತಾನು ಯು ಪಿ ಎಸ್ ಸಿಗೆ ಸೆಲೆಕ್ಟ್ ಆಗದೆ ಹೋಗಿದ್ದರಿಂದ ತುಂಬಾ ನೊಂದ್ಕೊಳ್ತಾನೆ. ಆದ್ರೂ ಕೂಡ ಆತ ಆಲಸ್ಯನೆ ಮಾಡದೆ ಒಂದು ಟೀ ಸ್ಟಾಲ್ ಅನ್ನ ಓಪನ್ ಮಾಡಿ ಅಲ್ಲಿಗೆ ಬರುವಂತ ಹೊಸ ಸ್ಟೂಡೆಂಟ್ಸ್ಗೆ ಫ್ರೀ ಗೈಡೆನ್ಸ್ ಅನ್ನ ಕೊಡತೊಡಗ್ತಾನೆ. ಸೊ ಇಲ್ಲಿಗೆ ಮುಗಿದು ಹೋಗಿದ್ದು ನನ್ನ ಅಟೆಂಪ್ಟ್ಸ್, ನಿಮ್ಮಲ್ಲ ಅಂತ ಹೇಳ್ತಾ, ನಿಮ್ಮಲ್ಲಿ ಯಾರೇ ಯು ಪಿ ಎಸ್ ಸಿಗೆ ಸೆಲೆಕ್ಟ್ ಆದ್ರೂ ಕೂಡ ಆ ಯೂನಿಫಾರ್ಮ್ ಅನ್ನ ನಾನೇ ಹಾಕೊಂಡಿದ್ದೀನಿ ಎನ್ನುವಂತೆ ಭಾವಿಸ್ತಾ ಇರ್ತೀನಿ ಅಂತ ಹೇಳ್ತಾನೆ. ಸೊ ಆವತ್ತಿನಿಂದ ಗೌರಿ ಅಣ್ಣ ತನ್ನ ಟೀ ಸ್ಟಾಲ್ ನಲ್ಲೇ ಗೈಡೆನ್ಸ್ ಅನ್ನ ಕೊಡೋದಕ್ಕೆ ಶುರು ಮಾಡ್ತಾನೆ. ಪ್ರತಿಯೊಬ್ಬರಲ್ಲೂ ಕ್ರಿಯೇಟ್ ಆಗುವಂತ ಡೌಟ್ಸ್ ಅನ್ನ ಆತ ಕ್ಲಾರಿಫೈ ಮಾಡ್ತಾ ಇರ್ತಾನೆ.
ತಾನು ಮಾಡಿದಂತ ತಪ್ಪುಗಳನ್ನ ಬೇರೆ ಯಾರು ಕೂಡ ಮಾಡಬಾರದು ಅಂತ ಅಲ್ಲಿಗೆ ಬಂದಂತ ಪ್ರತಿ ಸ್ಟೂಡೆಂಟ್ ಗೂ ಕೂಡ ಗೌರಿ ಅಣ್ಣ ಒಂದು ಬ್ರಿಡ್ಜ್ ಆಗಿದ್ದುಕೊಂಡು ಯುಪಿಎಸ್ಸಿಗೆ ಗೇಟುಗಳನ್ನ ಓಪನ್ ಮಾಡ್ತಾನೆ. ಇನ್ನು ಗೌರಿ ಅಣ್ಣನ ಗೈಡೆನ್ಸ್ ನಲ್ಲಿ ಮನೋಜ್ ತನ್ನ ಫಸ್ಟ್ ಅಟೆಂಪ್ಟ್ ಅನ್ನ ಬರೀತಾನೆ. ಆದ್ರೆ ಮನೋಜ್ ತನ್ನ ಪ್ರಿಲಿಮ್ಸ್ ನಲ್ಲಿ ಫೇಲ್ ಆಗಿ ಹೋಗ್ತಾನೆ. ಆದ್ರೆ ಮನೋಜ್ ತಾನು ಫೇಲ್ ಆಗಿ ಹೋದ್ನಲ್ಲ ಅಂತ ನೋಡ್ಕೊಳ್ತಾ ಇರ್ಬೇಕಾದ್ರೆ ಗೌರಿ ಅಣ್ಣ ಅವನ ಹತ್ರಕ್ಕೆ ಬಂದು ರೀಸ್ಟಾರ್ಟ್ ಅಂತ ಎನ್ಕರೇಜ್ ಮಾಡ್ತಾ ಇರ್ತಾನೆ. ಇನ್ನೊಂದು ವರ್ಷದ ಕಾಲ ಮನೋಜ್ ಅದೇ ಲೈಬ್ರರಿಲಿ ಕೆಲಸ ಮಾಡ್ತಾ ಗೌರಿ ಅಣ್ಣನಿಗೆ ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ಕೊಡ್ತಾ ಎಕ್ಸಾಮ್ಗೆ ಪ್ರಿಪರೇಷನ್ ಅನ್ನ ಕಂಟಿನ್ಯೂ ಮಾಡ್ತಾನೆ. ಸೊ ಮನೋಜ್ ಆನಂತರ ಒಂದು ದಿನ ಟೀ ಅನ್ನ ತೆಗೆದುಕೊಂಡು ಇಂಗ್ಲಿಷ್ ಮೀಡಿಯಂ ನಲ್ಲಿ ಯುಪಿಎಸ್ಸಿ ಬರೆಯುವಂತಹ ಪ್ರಪಂಚದೊಳಕ್ಕೆ ಹೋಗ್ತಾನೆ. ಆಕ್ಚುಲಿ ಹಿಂದಿ ಮೀಡಿಯಂ ನಲ್ಲಿ ಓದಿದಂತ ಮನೋಜ್ಗೆ ಇಂಗ್ಲಿಷ್ ಅಷ್ಟಾಗೇನು ಬರೋದಿಲ್ಲ. ಹಾಗಾಗಿ ಆತ ಹಿಂದಿ ಮೀಡಿಯಂ ನಲ್ಲಿ ಪ್ರಿಪೇರ್ ಆಗ್ತಾ ಇರ್ತಾನೆ. ಇನ್ನು ದೀಪ್ ಮೋಹನ್ ಆ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಗೆ ಗೈಡೆನ್ಸ್ ಅನ್ನ ಕೊಡ್ತಾ ಇರ್ತಾನೆ. ಆಗ ದೀಪ್ ಮೋಹನ್ ಮನೋಜ್ನನ್ನ ಟೀ ಮಾರುವಂತವನು ಅನ್ಕೊಂಡು ಎಲ್ಲರಿಗೂ ಟೀ ಕೊಡೋ ಅಂತಾನೆ. ಆಗ ಅಲ್ಲೇ ಇದ್ದಂತ ಪಾಂಡಿತ್ ದೀಪ್ ಮೋಹನ್ ಜೊತೆ ಮಾತಾಡ್ತಾ ಸರ್ ಮನೋಜ್ ಕೂಡ ನಮ್ ತರನೇ ಯುಪಿಎಸ್ಸಿಗೋಸ್ಕರ ಪ್ರಿಪೇರ್ ಆಗ್ತಾ ಇದ್ದಾನೆ, ಆತ ಟೀ ಬಾಯ್ ಅಲ್ಲ ಅಂತಾನೆ. ಆಗ ದೀಪ್ ಮೋಹನ್ ಮನೋಜ್ಗೆ ಸಾರಿ ಹೇಳಿ ನಿನಗೇನಾದ್ರೂ ಅವಶ್ಯಕತೆ ಇದ್ರೆ ಎನಿ ಟೈಮ್ ನೀನ್ ನನ್ನ ಹತ್ರಕ್ಕೆ ಬರ್ಬೋದು ಅಂತ ಹೇಳ್ತಾನೆ. ದೀಪ್ ಮೋಹನ್ ಅವನ ಮೇಲೆ ಕನಿಕರಗೊಂಡು ಸಿಂಪತಿಯಿಂದ ಆ ಮಾತನ್ನೇ ಹೇಳಿದ್ದಾನೆ ಅನ್ನೋದು ಆ ಮನೋಜ್ಗೆ ಗೊತ್ತಾಗೋದಿಲ್ಲ. ದಿನ ಪಾಂಡೆ ತನ್ನ ಗರ್ಲ್ ಫ್ರೆಂಡ್ ಮತ್ತು ರಾಹುಲ್ ಜೊತೆ ಗೌರಿ ಅಣ್ಣನ ಟೀ ಶಾಪ್ ಗೆ ಹೋಗ್ತಾರೆ. ಆ ಟೈಮಲ್ಲಿ ಮನೋಜ್ ಲೈಬ್ರರಿಗೆ ಹೋಗ್ತಾ ಇರ್ಬೇಕಾದ್ರೆ ಪಾಂಡೆ ಅವನನ್ನ ಕರೀತಾನೆ. ಆಗ ಮನೋಜ್ ಪಾಂಡೆ ಜೊತೆ ನಂಗೊಂದ್ ಸ್ವಲ್ಪ ಲೇಟ್ ಆಗುತ್ತೆ, ಆಮೇಲೆ ಸಿಗ್ತೀನಿ ಅಂತ ಹೊರಟು ಹೋಗ್ತಾನೆ. ಆಗ ಪಾಂಡೆ ಜೊತೆ ಬಂದಿದ್ದಂತ ರಾಹುಲ್ ಅಸಲು ಮನೋಜ್ ತರ ದುಡ್ಡಿಲ್ದೇ ಇರುವಂತವರು, ಯುಪಿಎಸ್ಸಿನ ಕ್ಲಿಯರ್ ಮಾಡ್ತೀನಿ ಅನ್ಕೊಂಡು ಕುರಿಗಳಂತೆ ರೈಲುಗಳನ್ನ ಹತ್ಕೊಂಡು ಅದೇಗ್ ಬರ್ತಾರ ಗೊತ್ತಿಲ್ಲ. ಆದ್ರೆ ಇವ್ರ್ಯಾರು ಯಾವತ್ತೂ ಕೂಡ ಯುಪಿಎಸ್ಸಿಯನ್ನ ಕ್ಲಿಯರ್ ಮಾಡೋದಕ್ಕಾಗಲ್ಲ ಅಂತ ವ್ಯಂಗ್ಯವಾಗಿ ನಗ್ತಾರೆ. ಆಗ ಅವನ ಮಾತುಗಳನ್ನ ಕೇಳಿಸಿಕೊಂಡಂತಹ ಗೌರಿ ಅಣ್ಣ, ಹೌದು ನಾವೆಲ್ಲರೂ ಕೂಡ ಕುರಿಗಳ ತರ ರೈಲನ್ನ ಹತ್ಕೊಂಡೇ ಬಂದ್ಬಿಡ್ತೀವಿ, ಆದ್ರೆ ಆ ಕುರಿಗಳಲ್ಲಿ ಒಬ್ಬರಿಂದ ಯುಪಿಎಸ್ಸಿ ಕ್ರ್ಯಾಕ್ ಆದ್ರೂ ಕೂಡ ಆ ವಿಷಯ ದೇಶದ ಮೂಲೆ ಮೂಲೆಯಲ್ಲಿರುವಂತ ಕುರಿಗಳೆಲ್ಲಕ್ಕೂ ಕೂಡ ಗೊತ್ತಾಗಿ ಅವರೆಲ್ಲರಿಗೂ ಕೂಡ ಇನ್ಸ್ಪಿರೇಷನ್ ಆಗಿ ನಿಲ್ಲುತ್ತೆ ಅಂತ ಹೇಳ್ತಾನೆ. ನಮ್ಗೆ ನಿಮ್ ತರ ಚೆನ್ನಾಗಿ ದುಡ್ಡನ್ನ ಸಂಪಾದಿಸಿ ಇಡುವಂತಹ ಅಪ್ಪ ಅಮ್ಮಂದ್ರೆ ಇರೋದಿಲ್ಲ. ರಾತ್ರಿ ಹಗಲು ಮಳೆ ಬಿಸಿಲು ಅನ್ನೋದನ್ನೇ ನೋಡದೆ ಕಷ್ಟಪಟ್ಟು ನಮ್ಮನ್ನ ಓದಿಸುವಂತಹ ಅಪ್ಪ ಅಮ್ಮಂದ್ರೆ ಇರ್ತಾರೆ. ನಮಗೆ ಕೋಚಿಂಗ್ಗೋಸ್ಕರ ದುಡ್ಡು ಕೂಡ ಇರೋದಿಲ್ಲ ಅನ್ನೋದು ನಿಜಾನೇ, ಆದ್ರೆ ನಾವು ಬರಿ ಕೈಯಲ್ಲಿ ಬಂದಂತ ನಾವು ಖಾಲಿ ಕೈಯಲ್ಲಂತೂ ಮನೆಗೆ ವಾಪಸ್ ಹೋಗೋದಿಲ್ಲ. ಆದ್ರೆ ಯಾವತ್ತೋ ಒಂದಿನ ಐಪಿಎಸ್ ಐಎಎಸ್ ಆಗಿ ಮನೆಯನ್ನ ಸೇರ್ಕೊಳ್ತೀವಿ. ಅಲ್ಲಿವರೆಗೂ ಅದು ಕೂಡ ನಾವು ಅಂದ್ಕೊಂಡಿದ್ದನ್ನ ಸಾಧಿಸುವಂತವರೆಗೂ ಯಾವ ಕೆಲಸವನ್ನಾದ್ರೂ ಮಾಡ್ತೀವಿ, ಅದು ಬಾತ್ರೂಮ್ ಅನ್ನ ತೊಳೆಯೋದಾಗ್ಲಿ ಅಥವಾ ಲೈಬ್ರರಿಲಿ ಕೆಲಸವನ್ನೇ ಮಾಡೋದಾಗ್ಲಿ, ಆದ್ರೆ ನಮ್ಮ ಫ್ಯಾಷನ್ ಮಾತ್ರ ರಾಕ್ ಸಾಲಿಡ್ ಆಗಿರುತ್ತೆ. ಆ ಫ್ಯಾಷನ್ ಅನ್ನ ನಿಮ್ಮಂತವರಿಗೆ ಯಾವುದೇ ಕೋಚಿಂಗ್ ಸೆಂಟರ್ ನಲ್ಲಿ ಯಾವನ್ ಕೂಡ ಹೇಳ್ಕೊಡೋದಿಲ್ಲ ಅಂತಾನೆ. ಇನ್ನು ಮನೋಜ್ ತನ್ನ ಸೆಕೆಂಡ್ ಅಟೆಂಪ್ಟ್ ನಲ್ಲಿ ಪ್ರಿಲಿಮ್ಸ್ ಗೆ ಕ್ವಾಲಿಫೈ ಆಗ್ತಾನೆ. ಆಗ ಗೌರಿ ಅಣ್ಣ ಮನೋಜ್ಗೆ ಒಂದು ಒಳ್ಳೆ ಕೋಚಿಂಗ್ ಸೆಂಟರ್ ನ ಹುಡ್ಕೊಂಡು ಅದಕ್ಕೆ ಜಾಯ್ನ್ ಆಗು ಅಂತ ಹೇಳ್ತಾನೆ. ನಂತರ ಮನೋಜ್ ಒಂದು ಕೋಚಿಂಗ್ ಸೆಂಟರ್ ಗೆ ಹೋಗ್ತಾನೆ. ನನ್ನ ಹತ್ರ ನೀವು ಕೇಳುವಷ್ಟು ದುಡ್ಡಿಲ್ಲ, ಹಾಗಾಗಿ ಒಂದ್ ಸ್ವಲ್ಪ ಡಿಸ್ಕೌಂಟ್ ಕೊಡಿ ಅಂತ ಕೇಳಿದಾಗ ಅದಕ್ಕೆ ಅಡ್ಮಿಷನ್ ಮಾಡಿಕೊಳ್ಳುವಾಗೆ ಸರಿ ಹೋಗ್ಲಿ ಒಂದ್ 12,000 ಅಡ್ಮಿಷನ್ ಫೀಸ್ ಏನಾದ್ರೂ ಕೊಡು ಅಂತ ಕೇಳ್ತಾಳೆ. ಆದ್ರೆ ಮನೋಜ್ ಹತ್ರ ಕೇವಲ 680 ರೂಪಾಯಿ ಮಾತ್ರ ಇರುತ್ತೆ, ಹಾಗಾಗಿ ಅವನು ಉಳಿದಂತ ದುಡ್ಡನ್ನ ನಾನು ಆಮೇಲೆ ಕೊಡ್ತೀನಿ, ಅಲ್ಲಿವರೆಗೂ ನೀವು ಯಾವುದೇ ಕೆಲಸ ಹೇಳಿದ್ರು ಕೂಡ ಮಾಡ್ತೀನಿ, ಅಡ್ಮಿಷನ್ ಕೊಡಿ ಅಂತಾನೆ. ಇನ್ನು ಅದೇ ಟೈಮಲ್ಲಿ ಮತ್ತೊಬ್ಬರು ಅಡ್ಮಿಷನ್ ಗೆ ಬಂದಿದ್ದರಿಂದ ಆಕೆ ಮನೋಜ್ ಹತ್ರ ಇದ್ದಂತ ದುಡ್ಡನ್ನ ತೆಗೆದುಕೊಂಡು ಪಕ್ಕದಲ್ಲೇ ಅವರ ಕೋಚಿಂಗ್ ಸೆಂಟರ್ ನ ಟಾಪರ್ಸ್ ಫೋಟೋಗಳನ್ನ ಅಂಟಿಸ್ತಾ ಇರಬೇಕಾದ್ರೆ ಹೋಗಿ ನೀನು ಅವ್ರಿಗೊಂದು ಸ್ವಲ್ಪ ಹೆಲ್ಪ್ ಮಾಡು ಅಂತಾಳೆ. ಇನ್ನು ಆ ಫೋಟೋ ಫ್ರೇಮ್ಸ್ ಅನ್ನ ಫಿಕ್ಸ್ ಮಾಡುವಂತ ಟೈಮಲ್ಲಿ ಮನೋಜ್ಗೆ ದೀಪ್ ಮೋಹನ್ ಫೋಟೋ ಕಾಣಿಸುತ್ತೆ. ಆಗ್ಲೇ ಮನೋಜ್ ನನ್ನ ಟೀ ಬಾಯ್ ಅನ್ಕೊಂಡು ಸಿಂಪತಿ ತೋರಿಸಿದ್ನಲ್ವಾ, ಅದೇ ಯುಪಿಎಸ್ಸಿ ಟಾಪರ್ ನ ಫೋಟೋವನ್ನ ಅಂಟಿಸ್ತಾ ಇರ್ತಾರೆ. ಆಗ ಮನೋಜ್ ಆಕೆ ಜೊತೆ ದೀಪ್ ಮೋಹನ್ ಸರ್ ಎಲ್ಲೂ ಕೂಡ ಕೋಚಿಂಗ್ ಅನ್ನ ತೆಗೆದುಕೊಳ್ಳಿಲ್ಲ, ಹಾಗಾಗಿ ನೀವೇನೋ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಿ ಅಂತ ಹೇಳ್ತಾನೆ. ಆಗ ತಕ್ಷಣ ಆಕೆ ಮನೋಜ್ ಹತ್ರಕ್ಕೆ ಹೋಗಿ ಇದೆಲ್ಲವೂ ಕೂಡ ನಮ್ಮ ಕೋಚಿಂಗ್ ಸೆಂಟರ್ ನ ಅಡ್ವರ್ಟೈಸಿಂಗ್, ನಾವು ಆತನ ಫೋಟೋವನ್ನ ನಮ್ಮ ಕೋಚಿಂಗ್ ಸೆಂಟರ್ಗೆ ಯೂಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಆತನಿಗೆ 1.5 ಲಕ್ಷ ದುಡ್ಡನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಾಳೆ. ಅಂಡ್ ನೀನು ಕೂಡ ಯುಪಿಎಸ್ಸಿ ಟಾಪರ್ ಆಗಿ ಬಂದ್ರೆ ನಿನ್ನ ಫೋಟೋವನ್ನು ಕೂಡ ಇಲ್ಲಿ ಫಿಕ್ಸ್ ಮಾಡ್ತೀವಿ, ಹಾಗಾಗಿ ಫಸ್ಟ್ ಆ ಫೋಟೋವನ್ನು ಫಿಕ್ಸ್ ಮಾಡು ಅಂತ ಹೇಳ್ತಾಳೆ. ಇನ್ನು ಇದೆಲ್ಲವನ್ನು ಕೂಡ ಕೇಳಿದಂತಹ ಆ ಕೋಚಿಂಗ್ ಸೆಂಟರ್ ಅನ್ನ ಸೇರೋದಕ್ಕೆ ಬಂದಿದ್ದಂತ ಸ್ಟೂಡೆಂಟ್ಸ್ ಯುಪಿಎಸ್ಸಿ ಟಾಪರ್ ದೀಪ್ ಮೋಹನ್ ಇಲ್ಲಿ ಓದಿದ್ದಾರೆ ಅನ್ನೋದಕ್ಕೆ ಪ್ರೂಫ್ ಅನ್ನ ತೋರಿಸಿ ಅಂತಾರೆ. ಅದಕ್ಕೆ ಅಲ್ಲಿದ್ದಂತ ಆಕೆ ನಿಮ್ಗೆ ಅಡ್ಮಿಷನ್ ಬೇಕಿಲ್ದೆ ಹೋದ್ರೆ ಇಲ್ಲಿಂದ ಇದ್ದೊರಟೋಗಿ, ಆದ್ರೆ ನಾವು ಮಾತ್ರ ಅದನ್ನೆಲ್ಲ ತೋರಿಸೋದಕ್ಕಾಗಲ್ಲ ಅಂತಾಳೆ. ನಂತರ ಮನೋಜ್ ಕೂಡ ಆಕೆಯನ್ನ ತನ್ನ ದುಡ್ಡನ್ನು ವಾಪಸ್ ಕೊಡು ಅಂತ ಕೇಳ್ತಾನೆ. ಇನ್ನು ಆ ಟೈಮಲ್ಲಿ ಅಡ್ಮಿಷನ್ ಗೆ ಬಂದಿದ್ದು ಯಾರು ಅಂದ್ರೆ ಶ್ರದ್ಧಾ. ಆಗ ಮನೋಜ್ ಆಕೆ ಜೊತೆ ಮಾತಾಡ್ತಾ ನಾವೊಂದು ಒಳ್ಳೆ ಕೋಚಿಂಗ್ ಸೆಂಟರ್ ಅನ್ನ ಹುಡ್ಕೊಳ್ಳೋಣ ಅಂತ ಹೇಳ್ತಾನೆ. ಇನ್ನು ಮನೋಜ್ ಕೋಚಿಂಗ್ ಇಲ್ದೇನೆ ಪ್ರಿಲಿಮ್ಸ್ ಅನ್ನ ಕ್ಲಿಯರ್ ಮಾಡಿದಾನೆ ಅನ್ನೋದನ್ನ ತಿಳ್ಕೊಂಡು ತುಂಬಾ ಇಂಪ್ರೆಸ್ ಆಗ್ತಾಳೆ. ನಂತರ ಮನೋಜ್ ಆಕೆ ಜೊತೆ ನಿಮ್ಗೇನಾದ್ರೂ ಎಲ್ಲಿ ಬೇಕಾದ್ರೆ ನನ್ನ ವಿದ್ಯಾ ಲೈಬ್ರರಿಯಲ್ಲೇ ಇರ್ತೀನಿ ಅಂತ ಹೇಳ್ತಾನೆ. ಇನ್ನು ಫಸ್ಟ್ ಟೈಮ್ ಒಬ್ಬ ಹುಡುಗಿ ತನ್ನ ಹೆಸರನ್ನ ಕೇಳಿದ್ದರಿಂದ ಮನೋಜ್ ನ ಮೈಂಡ್ ಅಲ್ಲಿ ಶ್ರದ್ಧಾ ಹಾಗೆ ಉಳಿದು ಹೋಗ್ತಾಳೆ. ಕೆಲವೊಂದು ದಿನಗಳ ನಂತರ ಶ್ರದ್ಧಾ ಲೈಬ್ರರಿಗೆ ಬರ್ತಾಳೆ. ಆ ಟೈಮಲ್ಲಿ ಮನೋಜ್ ಕೈಯಲ್ಲಿ ಏರೋನಾಟಿಕಲ್ ಇಂಜಿನಿಯರಿಂಗ್ ಬಗ್ಗೆ ಬುಕ್ ಇರೋದನ್ನ ನೋಡಿ ಆತ ಒಬ್ಬ ಏರೋನಾಟಿಕಲ್ ಇಂಜಿನಿಯರ್ ಅಂತಲೇ ಅನ್ಕೊಳ್ತಾಳೆ. ಇನ್ನು ಅವರಿಬ್ರು ಮಾತಾಡ್ಕೊಳ್ತಾ ಇರ್ಬೇಕಾದ್ರೆ ಲೈಬ್ರರಿ ಓನರ್ ಜೋರಾಗಿ ಕೂಗ್ತಾ ನಿನಗೆ ಸಂಬಳವನ್ನ ಕೊಡ್ತಾ ಇರೋದು ಮಾತಾಡ್ತಾ ಇರೋದಕ್ಕಲ್ಲ, ಕೆಲಸವನ್ನ ಮಾಡೋದಕ್ಕೆ ಅಂತಾನೆ. ಆಗ್ಲೇ ಶ್ರದ್ಧಾಗೆ ಮನೋಜ್ ಲೈಬ್ರರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅನ್ನೋದು ತಿಳಿಯುತ್ತೆ. ಆಗ ಮನೋಜ್ ಶ್ರದ್ಧಾ ಜೊತೆ ಮಾತಾಡ್ತಾ ಎಪಿಜೆ ಅಬ್ದುಲ್ ಕಲಾಂ ಅವರು ಸ್ಟ್ರೀಟ್ ಲೈಟ್ ಕೆಳಗಡೆ ಓದ್ಕೊಂಡಿದ್ರು, ಆದ್ರೆ ನಂಗಂತೂ ಡೈರೆಕ್ಟ್ ಆಗಿ ಲೈಬ್ರರಿನೇ ಸಿಕ್ಕಿದೆ ಅಂತ ನಗ್ತಾ ಹೇಳ್ತಾನೆ.
ಆ ಟೈಮಲ್ಲಿ ಶ್ರದ್ಧಾ ತಾನು ಸೇರ್ಕೊಂಡಂತ ಕೋಚಿಂಗ್ ಸೆಂಟರ್ ಬಗ್ಗೆ ಹೇಳಿದ್ದರಿಂದಾಗಿ ಮನೋಜ್ ಕೂಡ ಅದೇ ಕೋಚಿಂಗ್ ಸೆಂಟರ್ ಅಲ್ಲಿ ಜಾಯ್ನ್ ಆಗ್ತಾನೆ. ಇನ್ನು ಸರ್ ಅಲ್ಲಿಗೆ ಬಂದಿದ್ದರಿಂದ ಎಲ್ಲರೂ ಕೂಡ ಎದ್ದು ನಿಂತ್ಕೊಳ್ತಾರೆ. ಆಗ ಸರ್ ಅವ್ರ ಜೊತೆ ಇಲ್ಲಿಂದ ಹತ್ರ 2,000 ಜನ ಸೆಲೆಕ್ಟ್ ಆಗಿದ್ದಾರೆ, ನೀವೆಲ್ಲರೂ ಕೂಡ ನನ್ನನ್ನು ನೋಡಿ ಎದ್ದು ನಿಂತ್ಕೊಂಡ್ರಿ, ಆದರೆ ನಾನು ಮಾತ್ರ ಅದರಲ್ಲಿ 20 ಜನರನ್ನು ನೋಡಿ ಎದ್ದು ನಿಲ್ತೀನಿ ಅಂತಾರೆ. ಯಾಕಂದ್ರೆ ಆ 20 ಜನ ಅವರ ನಿಯತ್ತನ್ನು ಯಾವತ್ತೂ ಕೂಡ ಸೇಲ್ ಮಾಡ್ಕೊಳ್ಳೋದಿಲ್ಲ, ಅವರ ಕೈಯಲ್ಲಿ ದೇಶ ಮತ್ತು ದೇಶದ ರಕ್ಷಣೆ ಸುರಕ್ಷಿತವಾಗಿ ಇರುತ್ತೆ ಅನ್ನೋದು ನನ್ನ ನಂಬಿಕೆ ಅಂತಾರೆ. ಹಾಗೆಯೇ ನೀವು ಕೂತ್ಕೊಳ್ಳುವಂಥ ಕುರ್ಚಿಯಿಂದ ನಿಮಗೆ ಗೌರವ ಸಿಗಬೇಕು ಅಂತ ನೀವು ಯಾವತ್ತೂ ಕೂಡ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಬದಲಿಗೆ ನಿಮ್ಮಿಂದ ಆ ಕುರ್ಚಿಗೆ ಗೌರವ ಸಿಗಬೇಕು, ಆವತ್ತು ನಿಮ್ಮ ಮುಂದೆ ನಾನು ಗೌರವದಿಂದ ಎದ್ದು ನಿಂತ್ಕೊಳ್ತೀನಿ ಅಂತ ಹೇಳ್ತಾರೆ. ಟೆರರಿಸಮ್ ಇನ್ ಇಂಡಿಯಾ ಅನ್ನುವಂಥ ಎಸೆಯನ್ನ ತುಂಬ ಚೆನ್ನಾಗಿ ಬರೆದಿದ್ದಕ್ಕೆ ಸರ್ ಮನೋಜ್ನನ್ನು ಕರೆದು ಅಪ್ರಿಷಿಯೇಟ್ ಮಾಡಿ 2 ಚಾಕ್ಲೇಟ್ಗಳನ್ನು ಕೊಡ್ತಾರೆ. ಇನ್ನು ಮನೋಜ್ ಅವನ ಶ್ರದ್ಧೆಗೆ ಕೊಡ್ತಾನೆ. ಕೆಲವೇ ದಿನಗಳಲ್ಲಿ ಮನೋಜ್ ಮತ್ತು ಶ್ರದ್ಧಾ ತುಂಬಾ ಕ್ಲೋಸ್ ಆಗ್ತಾ ಹೋಗ್ತಾರೆ. ಒಂದಿನ ಮನೋಜ್ ಅಬ್ದುಲ್ ಕಲಾಂ ಅವರ ಬುಕ್ ಅನ್ನ ಓದ್ಬೇಕು ಅಂತ ಶಾಪಲ್ಲಿ ಇದ್ದಂತ ಬುಕ್ ಅನ್ನ ತೆಗೆದುಕೊಂಡು ನೋಡ್ತಾ ಇರ್ತಾನೆ. ಆದ್ರೆ ಆ ಬುಕ್ ನ ಪ್ರೈಸ್ ಅನ್ನ ನೋಡಿ ಅದನ್ನ ಅಲ್ಲೇ ಇಟ್ಟು ಅಲ್ಲಿಂದ ಹೊರಟು ಹೋಗ್ತಾನೆ. ಇನ್ನು ಅದೆಲ್ಲವನ್ನು ಕೂಡ ನೋಡಿದಂತ ಶ್ರದ್ಧಾ ಮನೋಜ್ಗೆ ಆ ಬುಕ್ ಅನ್ನ ಪರ್ಚೇಸ್ ಮಾಡಿ ಕೊಡ್ತಾಳೆ. ಇನ್ನು ಆ ಬುಕ್ ಅನ್ನ ಇಟ್ಕೊಂಡಂತ ಮನೋಜ್ ಎಷ್ಟೋ ದಿನಗಳಿಂದ ನಾನು ಈ ಬುಕ್ ಅನ್ನ ಓದ್ಬೇಕು ಅನ್ಕೊಂಡಿದ್ದೆ, ಥ್ಯಾಂಕ್ಸ್ ಅಂತಾನೆ. ಒಂದಿನ ಕ್ಲಾಸಲ್ಲಿ ರಾಕೆಟ್ ಪ್ರಿನ್ಸಿಪಲ್ಸ್ ಬಗ್ಗೆ ಸರ್ ಕ್ವಶನ್ ಗಳನ್ನ ಕೇಳ್ತಾರೆ. ಆಗ ಶ್ರದ್ಧಾ ಮನೋಜ್ನನ್ನ ಆನ್ಸರ್ ಮಾಡು ಅಂತ ಹೇಳ್ತಾಳೆ. ಆ ಟೈಮಲ್ಲಿ ಶ್ರದ್ಧಾಕ್ಕೆ ಮನೋಜ್ ಏರೋನಾಟಿಕಲ್ ಇಂಜಿನಿಯರ್ ಅಲ್ಲ ಅಂತಲೂ ಆತ ಕೇವಲ ಡಿಗ್ರಿ ಮಾಡಿದ್ದಾನೆ ಅನ್ನೋದು ತಿಳಿಯುತ್ತೆ. ಇನ್ನು ಮನೋಜ್ ಆ ವಿಷಯವನ್ನ ತನ್ನ ಹತ್ರ ಬಚ್ಚಿಟ್ಟಿದ್ದಕ್ಕಾಗಿ ಶ್ರದ್ಧಾ ತುಂಬಾ ಬೇಜಾರಾಗ್ತಾಳೆ ಮತ್ತು ಅವನ ಜೊತೆ ಮಾತಾಡದೆ ಹೋಗ್ತಾಳೆ. ಇನ್ನು ಇದೆಲ್ಲವನ್ನೂ ಕೂಡ ತಲೆಗೆ ಹಚ್ಕೊಂಡಂತಹ ಮನೋಜ್ ಲೈಬ್ರರಿಲಿ ಏನು ಮಾಡದೆ ಸುಮ್ಮನೆ ಕೂತ್ಕೊಂಡಿರ್ತಾನೆ. ಆ ಟೈಮಲ್ಲಿ ಲೈಬ್ರರಿ ಓನರ್ ಮನೋಜ್ನ ಕರೆದು ಸ್ಕ್ರಾಪ್ ಅನ್ನ ಸೇಲ್ ಮಾಡಿ ಬಂದಂತ ದುಡ್ಡಲ್ಲಿ ಒಂದಷ್ಟನ್ನ ಎತ್ಕೊಂಡ್ಬಿಟ್ಟಿದ್ಯಾ ಅಂತ ಕೇಳ್ತಾರೆ. ಅದಕ್ಕೆ ಮನೋಜ್ ಸ್ಕ್ರಾಪ್ ಸೇಲ್ ಮಾಡಿ ಬಂದಂತ ದುಡ್ಡಲ್ಲಿ 1 ರೂಪಾಯಿ ಕೂಡ ಕಡಿಮೆ ಇಲ್ಲದಂತೆ ನಿಮ್ಮ ಟೇಬಲ್ ಮೇಲಿದೆ ಅಂತ ಹೇಳ್ತಾನೆ. ಅದಕ್ಕೆ ಲೈಬ್ರರಿ ಓನರ್ ಏನ್ ಸುಳ್ಳುಗಳನ್ನ ಹೇಳ್ತಾ ಇದೀಯಾ, ನಿಮ್ಮಪ್ಪ ಕೂಡ ನಿಂತಾನೆ ಕಳ್ಳೆ ಆಗಿರ್ಬೋದು, ಅದಕ್ಕೆ ಈಗ ವಾದಿಸ್ತಿದೀಯಾ ಅಂತಾನೆ. 1 ರೂಪಾಯಿ ಲಂಚ ಕೂಡ ತೆಗೆದುಕೊಳ್ಳದೆ ಕೆಲಸದಿಂದ ಸಸ್ಪೆಂಡ್ ಆಗಿ ಮತ್ತು ಅದಕ್ಕಾಗಿ ಕೋರ್ಟ್ ಅಲ್ಲಿ ಫೈಟ್ ಮಾಡ್ಬೇಕಂತ ಮನೆಯನ್ನೇ ಬಿಟ್ಟು ಹೋಗಿರುವಂತ ಅವರ ಫಾದರ್ ಅನ್ನ ಕಳ್ಳ ಅಂದಿದ್ದರಿಂದ ಮನೋಜ್ನ ಸಿಟ್ಟು ನೆತ್ತಿಗೆ ಇರುತ್ತೆ. ಇದರಿಂದಾಗಿ ಅವನು ಆ ಲೈಬ್ರರಿ ಓನರ್ ಅನ್ನ ಹೊಡೆಯೋದಕ್ಕಂತ ಚಪ್ಪಲಿಯನ್ನ ಕೈಗೆ ತೆಗೆದುಕೊಳ್ತಾನೆ. ಆಗ ತಕ್ಷಣ ಒಂದು ಕ್ಷಣ ಆಲೋಚನೆ ಮಾಡಿ ಆ ಚಪ್ಪಲಿಯನ್ನ ಕೆಳಕ್ಕೆ ಹಾಕಿ ನಮಗೆ ಗತಿ ಇಲ್ಲದೆ ಇರ್ಬೋದು, ಆದ್ರೆ ಕಳ್ಳರಲ್ಲ ಅಂತ ಜೋರಾಗಿ ಕೂಗಿ ಆ ಲೈಬ್ರರಿನ ಬಿಟ್ಟು ಹೊರಟು ಹೋಗ್ತಾನೆ. ಮನೋಜ್ ಕ್ಲಾಸ್ಗೆ ಹೋಗ್ತಾ ಇಲ್ಲ ಅಂತ ಮತ್ತು ಲೈಬ್ರರಿಯಲ್ಲೂ ಕೂಡ ಕೆಲಸವನ್ನ ಬಿಟ್ಬಿಟ್ಟಿದ್ದಾನೆ ಅನ್ನೋದನ್ನ ತಿಳ್ಕೊಂಡಂತಹ ಪಾಂಡೆ ಮನೋಜ್ನನ್ನ ಹುಡುಕಿಕೊಂಡು ಒಂದು ಫ್ಲೋರ್ ಮಿಲ್ ನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಮನೋಜ್ ಹತ್ರಕ್ಕೆ ಹೋಗ್ತಾನೆ. ಆಗ ಮನೋಜ್ ಪಾಂಡೆಯನ್ನ ನೋಡಿ ನಗ್ತ ಹೇಗಿದೆಯಾ ಅಂತಾನೆ. ಆಗ ಪಾಂಡೆ ಮನೋಜ್ನ ಮೇಲೆ ಸಿಟ್ಟಾಗ್ತಾ, ನೀನು ಡೈಲಿ 15 ಗಂಟೆಗಳು ಈ ಮಿಲ್ನಲ್ಲಿ ಕೆಲಸ ಮಾಡ್ತಾ ಇದೀಯಾ, ಹಾಗಾಗಿ ನೀನು ಯಾವಾಗ ಓದ್ಕೊಳ್ತೀಯ, ಅಸಲಿ ಮಿಲ್ ಸೌಂಡ್ಗೆ ನಿನಗೆ ಓದೋದಕ್ಕಾದ್ರೂ ಆಗುತ್ತಾ, ಹಾಗಾಗಿ ನಿಮ್ಮ ಮನೆಯವರ ಆಸೆಗಳಿಗೆ ಕನಸುಗಳಿಗೆ ಎಳ್ಳು ನೀರು ಬಿಡ್ತಾ ಇದೀಯಾ ಅಂತ ಕೇಳ್ತಾನೆ. ಸೊ ಹಾಗಾಗಿ ಒಂದ್ ಮಾತು ತಿಳ್ಕೊ, ಇದು ಕೆಲಸ ಮಾಡೋಂಥ ಟೈಮ್ ಅಲ್ಲ, ನೀನು ಚೆನ್ನಾಗಿ ಓದ್ಕೊಳ್ಳುವಂಥ ಟೈಮ್ ಅಂತಾನೆ. ಆದರೆ ಆ ಟೈಮಲ್ಲೂ ಕೂಡ ಮನೋಜ್ ತನ್ನೊಳಗಿನ ಕಾನ್ಫಿಡೆನ್ಸ್ ಅನ್ನ ಕಳ್ಕೊಳ್ಳೋದಿಲ್ಲ. ನಾನು ಹಗಲೆಲ್ಲವೂ ಕೂಡ ಕೆಲಸ ಮಾಡಿ ರಾತ್ರಿ ಹೊತ್ತಲ್ಲಿ ಈ ಸಣ್ಣ ಲೈಟ್ ಬೆಳಕಲ್ಲಿ ಓದ್ಕೊಳ್ತಾ ಇರ್ತೀನಿ ಅಂತ ಹೇಳ್ತಾನೆ. ಆಗ ಪಾಂಡೆ ಮನೋಜ್ ಜೊತೆ ಹೋಗ್ಲಿ, ಕನಿಷ್ಠ ಶ್ರದ್ಧಾಳನ್ನಾದ್ರೂ ಮೀಟ್ ಮಾಡು, ಆಕೆ ಮಸೋರಿಗೆ PCS ಪ್ರಿಲಿಮ್ಸ್ಗೋಸ್ಕರ ಹೋಗ್ತಾ ಇದ್ದಾಳೆ ಅಂತ ಹೇಳ್ತಾನೆ. ಆದ್ರೆ ಮನೋಜ್ ಮಾತ್ರ, ನಾನು ಮೇನ್ಸ್ ಅನ್ನ ಕ್ಲಿಯರ್ ಮಾಡಿದ ನಂತರನೆ ಶ್ರದ್ಧಾಳನ್ನ ಮೀಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಇನ್ನು ಮೇನ್ಸ್ ನಲ್ಲಿ ಟೂರಿಸಂ ಬಗ್ಗೆ ಎಸ್ಸೆ ಬರುತ್ತೆ, ಆದ್ರೆ ಮನೋಜ್ ಇಂಗ್ಲಿಷ್ ನಲ್ಲಿ ತುಂಬಾ ವೀಕ್ ಆಗಿರೋದ್ರಿಂದ ಮತ್ತು ಎಕ್ಸಾಮ್ ಅನ್ನ ಬರೆಯುವಂತ ಗಡಿಬಿಡಿಯಲ್ಲಿ ಟೂರಿಸಂ ಅನ್ನ ಟೆರರಿಸಂ ಅನ್ಕೊಂಡು ಟೆರರಿಸಂ ಮೇಲೆ ಎಸ್ಸೆಯನ್ನ ಬರೆದಿರ್ತಾನೆ. ಇನ್ನು ಎಕ್ಸಾಮ್ ಎಲ್ಲವೂ ಕೂಡ ಮುಗಿದು ಹೋದ ನಂತರ ಆ ವಿಷಯವನ್ನ ತಿಳ್ಕೊಂಡಂತ ಮನೋಜ್ ತುಂಬಾ ನಿರಾಸೆಯಿಂದ ಅಲ್ಲಿನ ಮೆಟ್ಲುಗಳ ಮೇಲೆ ಕೂತ್ಕೊಂಡಿರ್ತಾನೆ. ಮನೋಜ್ ತನ್ನ ಸೆಕೆಂಡ್ ಅಟೆಂಪ್ಟ್ ಅಲ್ಲೂ ಕೂಡ ಫೇಲ್ ಆಗಿ ಹೋಗ್ತಾನೆ. ಆನಂತರ ಮನೋಜ್ ಶ್ರದ್ಧಾಗೆ ಸಾರಿ ಹೇಳ್ಬೇಕು ಅಂತ ಮಸೂರಿಯಲ್ಲಿರುವಂತ ಅವರ ಮನೆಗೆ ಹೋಗ್ತಾನೆ. ಆದ್ರೆ ಶ್ರದ್ಧಾಳ ಮನೆಯವರು ಮದುವೆಗೆ ಹೋಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಆ ಟೈಮಲ್ಲಿ ಶ್ರದ್ಧಾ ಮನೆಯಲ್ಲಿ ಕೆಲಸ ಮಾಡುವಂತ ವ್ಯಕ್ತಿ ಶ್ರದ್ಧಾಗೆ ಕಾಲ್ ಮಾಡಿ ಕೊಡ್ತಾನೆ. ಆಗ ಮನೋಜ್ ಶ್ರದ್ಧಾ ಜೊತೆ ಮಾತಾಡ್ತಾ ಅವಳಿಗೆ ಪ್ರಪೋಸ್ ಮಾಡ್ತಾನೆ ಮತ್ತು ನಿನಗೋಸ್ಕರ ನಾನು ಈ ಜಗತ್ತಿನ ಜೊತೆ ಹೋರಾಡ್ತೀನಿ ಅಂತಾನೆ. ಆದ್ರೆ ಶ್ರದ್ಧಾ ಮಾತ್ರ, ನೀನು ವಾಪಸ್ ಡೆಲ್ಲಿ ಹೊರಟೋಗು, ಅಸಲು ನೀನ್ ನಮ್ಮನೆಗೆ ಯಾಕೆ ಬರೋದಕ್ಕೆ ಹೋದೆ ಅಂತ ಕೇಳ್ತಾಳೆ. ಇನ್ನು ಶ್ರದ್ಧಾ ಮಾತುಗಳನ್ನ ಕೇಳಿದಂತಹ ಮನೋಜ್ಗೆ ಹಾರ್ಟ್ ಬ್ರೇಕ್ ಆಗಿ ಆತ ಡೆಲ್ಲಿಗೆ ಹೋಗದೆ ಬಿಲ್ಗಾವಲ್ಲಿರುವಂತ ತನ್ನ ಮನೆಗೆ ಬರ್ತಾನೆ. ಇನ್ನು ಮನೆಗೆ ಹೋದಂತ ಮನೋಜ್ಗೆ ಅವರ ಅಜ್ಜಿ ಆಗ್ಲೇ ಸತ್ತೋಗ್ಬಿಟ್ಟಿದ್ದಾರೆ ಅನ್ನುವಂತ ವಿಷಯ ತಿಳಿದು ತುಂಬಾನೇ ನೋಡ್ಕೊಳ್ತಾನೆ. ಅಸಲು ನಾನು ಯಾಕೆ ಈ ವಿಷಯವನ್ನ ಹೇಳಲಿಲ್ಲ ಅಂತ ಮನೆಯವರ ಮೇಲೆ ಕೂಗಾಡ್ತಾನೆ. ಅದಕ್ಕೆ ಅವನ ಮದರ್, ನಿನಗೆ ಅಲ್ಲ ನಿನ್ನ ಫಾದರ್ಗೂ ಕೂಡ ಈ ವಿಷಯವನ್ನ ಹೇಳಿಲ್ಲ ಅಂತ ಹೇಳ್ತಾಳೆ. ನಿಮ್ಮಜ್ಜಿ ಸಾಯೋದಕ್ಕಿಂತಲೂ ಮುಂಚೆ ನೀವಿಬ್ರು ಕೂಡ ದೊಡ್ಡ ದೊಡ್ಡ ಕೆಲಸಗಳ ಮೇಲೆ ಹೊರಕ್ಕೆ ಹೋಗಿದ್ದೀರಿ ಅಂತಲೂ ಹಾಗಾಗಿ ಅವರಿಗೆ ಈ ವಿಷಯವನ್ನ ತಿಳಿಸೋದು ಬೇಡ ಅಂತ ಹೇಳಿದ್ರು ಅಂತ ಹೇಳ್ತಾರೆ. ಅದು ಅಲ್ಲದೆ ನಿಮ್ಮಜ್ಜಿ ಯಾವತ್ತು ಒಂದಿನ ನನ್ನ ಮೊಮ್ಮಗ ಮನೋಜ್ ಯೂನಿಫಾರ್ಮ್ ಅಲ್ಲೇ ಮನೆಗೆ ಬರ್ತಾನೆ ಅಂತ ಹೇಳಿ ಆಕೆ ಸತ್ತೋಗ್ಬಿಟ್ರು ಅಂತ ಹೇಳ್ತಾಳೆ. ಇನ್ನು ಅದೆಲ್ಲವನ್ನೂ ಕೂಡ ಕೇಳಿದಂತ ಮನೋಜ್ ತುಂಬಾ ನೊಂದ್ಕೊಳ್ತಾನೆ. ಆಗ ಅವರಮ್ಮ ಮನೋಜ್ನನ್ನ ಹತ್ರಕ್ಕೆ ಕರೆದು, ನೀನು ಮನೆ ಬಗ್ಗೆ ಆಲೋಚನೆ ಮಾಡೋದಕ್ಕೆ ಹೋಗ್ಬೇಡ, ನಾವೆಲ್ಲರೂ ಕೂಡ ಇಲ್ಲಿ ಚೆನ್ನಾಗೇನೆ ಇದ್ದೀವಿ, ಈಗ ನಿಮ್ಮಣ್ಣ ಕಮಲೇಶ್ ಕೂಡ ಕೆಲಸಕ್ಕೆ ಹೋಗ್ತಾ ಇರೋದ್ರಿಂದ ಮನೆ ಕಡೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾಳೆ.
ಆದ್ರೆ ತನ್ನ ಮನೆಯ ಪರಿಸ್ಥಿತಿ ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡಂತಹ ಮನೋಜ್ ಕನಿಷ್ಠ ತನ್ನ ಅಜ್ಜಿಯನ್ನ ಕೊನೆ ಸಾರಿಗೆ ಒಂದ್ಸಾರಿ ಕೂಡ ನೋಡದೆ ಹೋದ್ನಲ್ಲ ಅಂತ ತುಂಬಾ ನೋಂದ್ಕೊಳ್ತಾನೆ. ಮತ್ತು ತನ್ನ ಮೊಮ್ಮಗ ಮನೆಗೆ ಬಂದ್ರೆ ಯೂನಿಫಾರ್ಮ್ ಜೊತೆಲಿ ಬರ್ತಾನೆ ಅನ್ನುವಂತಹ ಆಕೆಯ ಕನಸನ್ನ ನನಸೇ ಮಾಡ್ಲಿಲ್ವಲ್ಲ ಅಂತ ಬೇಜಾರಾಗ್ತಾ ಇರ್ತಾನೆ. ಹಾಗೇನೆ ಮನೆ ಪರಿಸ್ಥಿತಿ ಚೆನ್ನಾಗಿದೆ ಅಂತಲೂ ನಾವೆಲ್ಲರೂ ಕೂಡ ಸಂತೋಷವಾಗಿದ್ದೀವಿ ಅಂತ ಸುಳ್ಳನ್ನು ಹೇಳಿ ತನ್ನ ಸಮಾಧಾನ ಮಾಡ್ತಾ ಇರುವಂತ ತನ್ನ ತಾಯಿಯನ್ನು ನೋಡಿ ಅವನೊಳಗಿನ ಅಂತಃಕರಣ ಕರಗಿ ಹೋಗುತ್ತೆ. ಆಗ ಅವನ ಮದರ್, ಈ ಸಾರಿ ನೀನು ಮನೆಗೆ ಬರಬೇಕಾದ್ರೆ ಯೂನಿಫಾರ್ಮ್ ಅನ್ನ ಹಾಕೊಂಡೇ ಬರ್ತೀಯಲ್ವಾ ಅಂತ ಕೇಳಿದಾಗ ತುಂಬಾ ನೋಂದ್ಕೊಂಡಂತ ಮನೋಜ್ ಆಕೆಯನ್ನ ತಪ್ಪಿಕೊಂಡು ಹೋಗ್ತಾನೆ. ಸೀನ್ ಕಟ್ ಮಾಡಿದ್ರೆ ಆನಂತರ ಮನೋಜ್ ಡೆಲ್ಲಿಗೆ ಬರ್ತಾನೆ ಮತ್ತು ತನ್ನ ಮನೆಯವರಿಗೆ ಒಂದಷ್ಟು ದುಡ್ಡನ್ನು ಕಳಿಸೋದಕ್ಕಂತ ಆ ಮಿಲ್ಲಲ್ಲಿ 17 ಗಂಟೆಗಳ ಕೆಲಸ ಮಾಡ್ತಾ ರಾತ್ರಿ ಹೊತ್ತು ಆ ಲೈಟ್ ಬೆಳಕಿನಲ್ಲಿ ಓದ್ಕೊಳ್ತಾ ಇರ್ತಾನೆ.